for 2 years. ನೀವು ಡ್ರಗ್ಸ್ ತಗೊಂಡಿದ್ ನಿಜನಾ? ಇಂಡಿಯಾ ಮಾನವ ಹೋಯ್ತಲ್ವಾ? ಇಲ್ಲಿನ ಮುಖ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ಈ ಕೆಲಸ ಒಪ್ಕೋ, ನಿನ್ಗೆ ಒಳ್ಳೇದಾಗುತ್ತೆ. Aryan, please. Aryan. Excuse me, you're holding the wrong way. Aryan, Aryan. Excuse me. Aryan. I am Arya. Allappa, board sir helikobarada. Adunu beru bandu helikodbeka? ಅದಿರ್ಕೊಟ್ಟ ನಾಂದ ಆಲ್ ಇನ್ ಆಲ್ ಅಳಗರಾಜನ್. ನಿಮ್ಗೆ ಪಿ ಎ ಕಮ್ ಡ್ರೈವರ್ ಕಮ್ ಕುಕ್ ಕಮ್ ರೂಮ್ಮೇಟ್ ಕಮ್ ಯು ಆರ್ ವೆಲ್ಕಮ್. ಬರಿ ಸರ್, ಇದು ಸೂಪರ್ ಸಿಟಿ, ಆನ ಕಾಸ್ಟ್ಲಿ ಕಂಟ್ರಿ. ಇಲ್ಲಿ ಶಾರ್ಟ್ ಸ್ಕರ್ಟ್ಸ್ ಗರ್ಲ್ಸ್ ಇದಾರೆ, ಶಾರ್ಟ್ ಸರ್ಕ್ಯೂಟ್ಸ್ ಬಾಯ್ಸ್ ಇದಾರೆ, ಟಾಲ್ ಟಾಲ್ ಟವರ್ಸ್, ಬ್ಯೂಟಿಫುಲ್ ಫ್ಲವರ್ಸ್. ಸರ್ ನೋಡೋದಿಕ್ಕೆ ಇದು ಅಳಗಾನ ಸಿಟಿ. ನೀನ್ ತಮಿಳಿಯನ? ಒಂಥರ ಇಂಗ್ಲಿಷ್ ತಮಿಳ್ ಕನ್ನಡಿಗ ಮಿಕ್ಸ್ಚರ್. ನಲ್ಲ ಗೆಸ್ಸಿಂಗ್ ಸರ್. ಮದರು ತಮಿಳು, ಫಾದರು ಕನ್ನಡ, ವೈಫು ಇಂಗ್ಲಿಷು, ಹುಟ್ಟಿದ್ದು ಚೆನ್ನೈ, ಬೆಳೆದಿದ್ದು ಬೆಂಗಳೂರು, ಬದುಕ್ತಿರೋದು ಫಾರಿನ್. ಸೂಪರ್ ಕಣಯ್ಯ ನೀನು. ಏನ್ ಸೂಪರ್ ಏನೋ, ನನ್ನ ಲೈಫ್ಗೆ ಐಡೆಂಟಿಟಿನೇ ಇಲ್ಲ, ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್, ಲೈಫ್ ಎಲ್ಲ ಬೇಕ್ಸ್. ಯಾಕೆ ಅಷ್ಟೊಂದು ಬೆಕ್ಸ್ ಆಗ್ತೀಯ? ಎಲ್ಲ ಮನುಷ್ಯರಿಗೂ ಅವ್ರದೇ ಆದ ಐಡೆಂಟಿಟಿ ಇರುತ್ತೆ. ಸರ್ ನಿಮ್ ಧೈರ್ಯನ ಸರ್ ನನಗೆ ಇದ್ದ ಸರ್. ನಮ್ಮ ಭಾಸ್ಕರ್ ಕಮಾನ್ ಏರಂಗ ಸರ್. ತಲೆವಾ, ಇದೇ ನಮ್ಮ ಬಾಸ್ ಅಕಾಡೆಮಿ. ಹಲೋ, ಒಳ್ಳೆ ಹುಡುಗ. ವೆಲ್ಕಮ್. ವೇರ್ ಇಸ್ ದ ಬಾಸ್? ಹೀಸ್ ಇನ್ ದ ಚೇಂಬರ್. ನಂಡ್ರಿ. ಆಲ್ರೈಟ್. ಅಲ್ಲ ಮಿಸ್ಟರ್ ಆಲ್ ಇನ್ ಆಲ್, ಸ್ಪೋರ್ಟ್ಸ್ ಅಕಾಡೆಮಿಲಿ ಇದೆಯಾ? ಇಷ್ಟೊಂದು ದಪ್ಪ ಇದ್ರೆ ಬಿಡಿ. ಆ ಬಿಡಿ, ಟ್ರೇಡ್ ಸೀಕ್ರೆಟ್ ಎಲ್ಲ ನಿಂಗೆ ಕೇಕ ಕೂಡಾದು. ನೋಡ್ರಾಂಗಪ್ಪ. ಏನಪ್ಪ ನೋಡಿರೋದು? ನೀವು ಬನ್ನಿ ಅಪ್ಪ. ನೀನು ಹೊಟ್ಟೆ ಗಾಡ್ ಗಿಫ್ಟ್. ನಡಿ, ಹೊಟ್ಟೆ ಬೆಳೆಸ್ಕೊಂಡ್ರೆ ಹೇಗೇನೆ. ಅಲ್ಲಿನ ಹಾಲ್, ನಮ್ಮೂರಲ್ಲಿ ಮೈ ಉಜ್ಜ ಬ್ರಷ್ ಇದೆಯಲ್ಲ, ಅದ್ ನಿಮ್ ಹೆಸರು ತರನೇ ಇರುತ್ತೆ. ಈ ಊರಲ್ಲಿ ನೆಲ ಉಜ್ಜಕ್ಕೂ ಯೂಸ್ ಮಾಡ್ತಾರೆ. ಬಚ್ಚಲ್ಗೂ ಅದು ಯೂಸ್ ಮಾಡ್ತೀರಾ? ರೊಂಬ ಆಚಿ ನಡೆಯೋ ಗಡವಾ. ಬನ್ನಿ, ಇದೇ ಬಾಸ್ ಚೇಂಬರ್, ಮಿಸ್ಟರ್ ಸುರೇಂದ್ರ ಪಾಟೀಲ್. ಮೇ ಐ ಕಮ್ ಇನ್ ಸರ್? ಥ್ಯಾಂಕ್ ಯು. ಹಲೋ ಮಿಸ್ಟರ್ ಆರ್ಯ, ಕಮ್ ಇನ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಮೈ ಅಕಾಡೆಮಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. 2 years Indian national champion and a very great coach. Mr. Arya, ನಮ್ಮ ಅಕಾಡೆಮಿಗೆ ಬಂದಿರೋದು ಹೆಮ್ಮೆ ವಿಷಯ. ಸರ್ ನೀವು ತುಂಬಾ ಹೊಗಳ್ತಾ ಇದ್ದೀರಾ. ಅದು ನಿಮ್ ದೊಡ್ಡತನ ಆರ್ಯ. ನಿಮ್ಮಿಂದ ನಮ್ಮ ಅಕಾಡೆಮಿ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆರ್ಯ, ನನಗಿರೋದು ಒಂದೇ ಆಸೆ, ನನ್ನ ಅಕಾಡೆಮಿಗೆ ಗೋಲ್ಡ್ ಮೆಡಲ್ ಬರಬೇಕು. ದಾಟ್ಸ್ ಮೈ ಡ್ರೀಮ್. ಐ ಟ್ರೈ ಮೈ ಬೆಸ್ಟ್ ಸರ್. ಡೋಂಟ್ ಕಾಲ್ ಮೀ ಸರ್, ಕಾಲ್ ಮೀ ಬೈ ನೇಮ್ ಸುರೇಂದ್ರ ಪಾಟೀಲ್. ಓಕೆ? ಅದು ಹಾಗಲ್ಲ ಸರ್. ಮತ್ತೆ ಐ ಆಮ್ ಸಾರಿ, ನಾನು ನಿಮ್ಮನ್ನು ಬಾಸ್ ಅಂತ ಕರಿತೀನಿ. ಅದು ನಿಮ್ಮ ಸಂತೋಷ.
ನಿಮ್ ಸ್ಟೇ ಫುಡ್ ಎಲ್ಲ ಇವರೇ ನೋಡ್ಕೊತಾರೆ ಥ್ಯಾಂಕ್ ಯು ಬಾಸ್ ಎಕ್ಸ್ಕ್ಯೂಸ್ ಮೀ ಇವತ್ತು ಕಾರ್ ಓಡಿಸ್ಕೊಂಡು ನಿಮ್ ತರನೇ ಒಬ್ಬ ನನ್ನ ಕರ್ಕೊಂಡು ಬಂದ್ರು ನೀವಿಬ್ರು ಅವಳಿ ಜವಳಿನಾ ಕಮ್ ಆನ್ ಟೆಲ್ ಮೀ ಆಕ್ಚುಲಿ ನಾ ಸೊಲ್ರಿ ನಾ ಸೊಲ್ರಿ ಆಫೀಸ್ ಗೆ ಆಫೀಸ್ ಬಾಯ್ ಬಾಸ್ ಗೆ ಡ್ರೈವರ್ ಗೆಸ್ಟ್ ಹೌಸ್ ಗೆ ಕುಕ್ ಪೆಂಟ್ ಹೌಸ್ ಗೆ ಟಾಯ್ಲೆಟ್ ಕ್ಲೀನರ್ ಸೋ ಮೈ ನೇಮ್ ಇಸ್ ಆಲಿನ್ 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 ಅಲಗರಾಜ್ ಎನಫ್ ಆರ್ಯಾನ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳ ಜವಾಬ್ದಾರಿ ಉನದು ನಿನ್ ಲೈಫ್ ಹಿಸ್ಟ್ರಿ ಎಲ್ಲ ಅಲ್ಲೇ ಕೂತ್ಕೊಂಡು ಸೊಲ್ಲು ಓಕೆ ಆರ್ಯ ಟುಡೇ ಯು ಟೇಕ್ ರೆಸ್ಟ್ ಥ್ಯಾಂಕ್ ಯು ಐಲ್ ಸಿ ಯು ಟುಮಾರೋ ಓಕೆ ಬಾಸ್ ಗುಡ್ ಲಕ್ ಥ್ಯಾಂಕ್ ಯು ಅದೆಲ್ಲ ಕೇಳಿಸ್ಕೋಬಾರ್ದು ಅವರಾಗೆ ಕೊಡ್ಬೇಕು ನಡಿ ಅಯ್ಯೋ ನಡಿ ಗದ್ದೆ ಗುಮ್ಮನ ಬನ್ರಿ ಇದೇ ಗೆಸ್ಟ್ ಹೌಸ್ ಹೌದಾ ಗೊತ್ತಿರಲಿಲ್ಲ ಜೋಕು ಹಂಗೆ ತಿಳ್ಕೊ ಬ್ಯೂಟಿಫುಲ್ ಈ ಅಂಡರ್ವೇರ್ ನಿಂದೇನಾ ಆಮ ತಲೆವ ನಮ್ಮ ಒಣಕುಳ್ಳೆ ಒಂದು ಪಳಗಿಟ್ಟೋಮೆ ಕ್ಲೋಜ್ ಇದು ನೀನ್ ಹಾಕು ಚೇರ್ಗೆ ಹಾಕ್ಬೇಡ ಒಣಗ್ಲಿ ಅಂತ ಹಾಕಿದ್ದೆ ಅದಕ್ಕೆ ಅಂತಾನೆ ಒಂದು ಜಾಗ ಇದೆ ನೋಡ್ರಂಗಪ್ಪ ತುಂಬಾ ಕುಡಿತೀಯ ಅಂತ ಕಾಣುತ್ತೆ ಸಮ್ಮರ್ ಅಲ್ಲಿ ಕೋಲ್ಡ್ ಆಗ್ಲಿ ಅಂತ ವಿಂಟರ್ ಅಲ್ಲಿ ಹೀಟ್ ಆಗ್ಲಿ ಅಂತ ರೈನಿ ಸೀಸನ್ ಅಲ್ಲಿ 290 ಗೋವಾ ಪೆನ್ನಿ ಜೋಕ್ ಹಂಗೆ ಅನ್ಕೊಳ್ಳಿ ನೋಡ್ರಿ ನಾಲ್ ನಿನ್ ಹೆಸರ್ಲಿ ಹಾಲ್ ಇರ್ಲಿ ಇದ್ರಲ್ಲಿ ಹಾಲ್ಕೋ ತೆಗೆದು ಬರೀ ಹಾಲ್ ಕುಡಿ ನಿಮ್ಗ ಅಭ್ಯಾಸ ಇಲ್ವಾ ಇಲ್ಲ ಇಂದ ನಾಟ್ಲೆ ಏನು ಅಭ್ಯಾಸ ಇಲ್ಲ ಅಂದ್ರೆ ರೊಂಬ ಕಷ್ಟ ವಾಂಗ ತಲೆ ಅನಕ್ತಾನೆ ಮುಚ್ಕ ನಡಿ ನೀಂಗ್ಲ ಪೇಟಿಂಗ್ಲಾ ಕೊಳಪ್ರಂಗ್ தலைவா நான் அடிக்க ரெடி பண்றேன் நீங்க ஃப்ரெஷ் ஆயிட்டு பண்ணி ஆயிட்டு பிரதர் நோ மென்ஷன்
ಕೊಟ್ಟ ವರ ನೆನೆಯಬೇಕು ತಾಯಿ ಮಣ್ಣಿಗೆ ದ್ರೋಹ ಮಾಡೋ ಮನು ಜರ ತುಳಿಯಬೇಕು ಈ ನೆಲವು ವೀರ ಪರಂಪರೆಯ ತವರು ಜ್ಞಾನಿ ವಿಜ್ಞಾನಿಗಳು ಜನ್ಮವಿತ್ತ ಸ್ಥಳವು ನಮ್ಮ ಮಣ್ಣಲ್ಲಿರೋ ಕದರು ಅಪವರು ಮುಟ್ಟಲು ಗಡಗಡ ಜಯ ಹೇ ಕನ್ನಡ ಹಲೋ ಆರ್ಯ ಅಮ್ಮ ನೀನ್ ಸೇಫ್ ಆಗಿ ತಲುಪಿದ್ಯಾ ಹೌದಮ್ಮ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ದೇನಮ್ಮ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಹೊಸ ಜನ ಹೊಸ ಜಾಗ ಎಲ್ಲ ಒಳ್ಳೇದಾಗುತ್ತೆ ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡಮ್ಮ ನನ್ನ ಬಾಸ್ ತುಂಬಾ ಒಳ್ಳೆಯವರು ನಾನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಐ ಆಮ್ ಅಬ್ಸಲ್ಯೂಟ್ಲಿ ಆಲ್ ರೈಟ್ ಡೋಂಟ್ ವರಿ ಮಮ್ ಒಂದೇ ಎಂಡ ಸೆಮೆಲ್ಕಾರೆ ಕೊಂಜ ಪಾಲವು ತಿಜೂಸ ಪೋಡ್ರೆ ಗುಡ್ ಮಾರ್ನಿಂಗ್ ಆಲ್ ಇನ್ ಆಲ್ ಓ ಗುಡ್ ಮಾರ್ನಿಂಗ್ ತಲುರೆ ಟಿಫನ್ ರೆಡಿ ಏನ್ ಮಾಡಿದ್ಯಾ ಬ್ರೆಡ್ ಆಮ್ಲೆಟ್ ಕಾರ್ನ್ ಫ್ಲೇಕ್ಸ್ ಮಿಲ್ಕ್ ಟೇಸ್ಟ್ ಕೇ ಊಟಿ ಅಪ್ಪನ್ ಓಡ್ರದು ಪರ್ಕ್ರದು ಪಡ್ಕ್ರದು ಹಂಗಂದ್ರೆ ಕೋಳಿ ಗೌಜಲಕ್ಕಿ ಬಕೆಟ್ ಅಂದಿ ಅದು ನೀನು ಇದೆಲ್ಲ ನನಗೆ ಇಷ್ಟ ಅಂತ ಗೊತ್ತು ತಾನೆ ಏನಕ್ಕೆ ತೆರಿಯೋ ತಲುರೆ ತೆರಿಯೋ ಅದನಾಲೇ ಸೌತ್ ಇಂಡಿಯನ್ ಡಿಶ್ ಇಡ್ಲಿ ವಡ ಚಟ್ನಿ ನುಗ್ಗೆಕಾಯಿ ಸಾಂಬಾರ್ ಬ್ಯೂಟಿಫುಲ್ ಅದು ಅಲಿನಾಲ್ ಫಾರಿನ್ ಕಂಟ್ರಿ ಇಡ್ಲಿ ನೋಡ್ತಾ ಇದ್ರೆ ನಮ್ಮ ಇಂಡಿಯಾ ಜ್ಞಾಪಕ ಬರುತ್ತೆ ಏನಕ್ಕೂ ಅಷ್ಟೇ ತಲೂರೆ ವಡೆ ನೋಡಿದ್ರೆ ನನ್ನ ಹೆಂಡತಿ ಜ್ಞಾಪಕಕ್ಕೆ ಬರ್ತಾಳೆ ಯಾಕೆ ನಿನ್ನ ಹೆಂಡತಿ ಇಂಡಿಯಾಲಿ ಇದ್ದಾಳ ಇಲ್ಲ ತಲೂರೆ ಇಲ್ಲೇ ಇದ್ದಾಳೆ ಪ್ರೆಸಿಡೆಂಟ್ ಆಫೀಸ್ ಅಲ್ಲಿ ಪೆನ್ ಪ್ಲಂಬರ್ ಕಾರ್ಕಮ್ ಅಂತ ಇಟ್ಕೊಂಡ್ರೆ ಆಯ್ತು ಇಟ್ಕೊಳ್ಳೋದ ಏನ್ ಮುರುಗ ಇದು ಮದುವೆ ಆಗಿದ್ರು ಬ್ರಹ್ಮಚಾರಿ ವೈಫ್ ಇದ್ರು ಏಕಾಂಗಿ ಯಾಕೋ ಫಸ್ಟ್ ನೈಟ್ ಅಲ್ಲಿ ನನಗೂ ಅವಳಿಗೂ ಒಂದು ಸ್ಮಾಲ್ ಕಿರಿಕು ಅವತ್ತು ಅವ್ರ ಅಮ್ಮನ ಮನೆ ರನ್ನಿಂಗು ಇವತ್ತವರೆಗೂ ನೋ ಇನ್ಕಮಿಂಗು ಅಯ್ಯೋ ಪ್ಯಾದೆ ಒಂದ್ ನಾಲ್ಕು ದಿನ ರಜಾ ಹಾಕ್ಬಿಟ್ಟು ಹನಿಮೂನ್ ಕರ್ಕೊಂಡು ಹೋಗುತ್ತಾನೆ ಅಡ್ಡ ಪಾಯಿಂಟ್ ನಂಡ ಮಾರಿ ಪುಟ್ಸಿಂಗು ಅವಳಿಗೆ ರಜಾ ಇದ್ದಾಗ ಎನಕ್ಕೆ ಹಾಲಿಡೇ ಇಲ್ಲ ಎನಕ್ಕೆ ರಜಾ ಇದ್ದಾಗ ಅವಳಿಗೆ ಹಾಲಿಡೇ ಇಲ್ಲ ನಮ್ಮಿಬ್ಬರಿಗೂ ಫಸ್ಟ್ ನೈಟ್ ನಡಕಲ ತಲೆವ್ರೇ ಡೋಂಟ್ ವರಿ ಸಾಂಬಾರ್ ಹಾಕು ನಾನಿದ್ದೀನಿ ಏನಾ ತಲೆ ಇದು ಹೇಳಿದೆ ತಪ್ಪಾಗೋಯ್ತು ಸಮಯ ಯೋ ಯೋ ನಾನ್ ಹೇಳಿದ್ದು ನಾನೇನಾದ್ರು ಪ್ಲಾನ್ ಮಾಡಿ ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ ಅಂತ ಅಪ್ಪ ಕಂದ ಅರೋಗರ ಇದು ಲಾಕರ್ ರೂಮ್ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಈ ಕಡೆ ಸ್ಕ್ವಾಶ್ ಕೋರ್ಟು ಆಮೇಲೆ ಜಿಮ್ ಇದೆ ಮುಂದೆ ಟ್ರ್ಯಾಕ್ ಇದೆ ಇದೆಲ್ಲ ಕಟ್ಟಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಐ ವರ್ಕ್ಡ್ ವೆರಿ ಹಾರ್ಡ್ ಇಟ್ಸ್ ಬೀನ್ ಮೈ ಡ್ರೀಮ್ ನಿಮ್ಮ ಎಫರ್ಟ್ ಗೊತ್ತಾಗ್ತಿದೆ ಬಾಸ್ ಬ್ಯೂಟಿಫುಲ್ ನೋಡಿ ಯಾರು 3000 ಪೀಪಲ್ ಇಲ್ಲಿ ಕೂತ್ಕೋಬೇಕು ಆಸಮ್ ಹೌ ಡು ಯು ಲೈಕ್ ಇಟ್ ನನಗೆ ತುಂಬಾ ಇಷ್ಟ ಆಯ್ತು ಬಾಸ್ ಮತ್ತೆ ಟ್ರ್ಯಾಕ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಥ್ಲೆಟ್ಸ್ಗೆ ಏನೇನು ಬೇಕೋ ಆ ಫೆಸಿಲಿಟೀಸ್ ಫುಲ್ಫಿಲ್ ಮಾಡಿದ್ದೀರಾ ಹೌದು ಇನ್ ಫ್ಯೂಚರ್ ಈ ಅಕಾಡೆಮಿಗೆ ಒಳ್ಳೆ ಹೆಸರು ಬರಕ್ಕೆ ಇನ್ನೂ ಪ್ರಯತ್ನ ಪಡ್ತೀನಿ ದೀಸ್ ಆರ್ ಮೈ ಸ್ಟೂಡೆಂಟ್ಸ್ ಆರ್ಯ ಹಾಯ್ ಸ್ಟೂಡೆಂಟ್ಸ್ ದಿಸ್ ಇಸ್ ಎ ನ್ಯೂ ಕೋಚ್ ಮಿಸ್ಟರ್ ಆರ್ಯ ಹೀ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು ಆರ್ಯ ಇವರೆಲ್ಲ ನನ್ನ ಸ್ಟೂಡೆಂಟ್ಸ್ ಓಕೆ ಇವರುಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಆರ್ಯ ಓಕೆ ಬಾಸ್ ಓಕೆ ಗೋಲ್ಡ್ ಮೆಡಲ್ ಮರಿಬೇಡಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಆಲ್ ದಿ ಬೆಸ್ಟ್ ಆರ್ಯ ಥ್ಯಾಂಕ್ ಯು ಬಾಸ್ ಗುಡ್ ಲಕ್ ಡೈಲಿ ಅರ್ಲಿಯ ಬರಬೇಕು ವಾರ್ಮ್ ಅಪ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ರನ್ ಮಾಡಬೇಕು ಅದರ್ವೈಸ್ ಹೀಗೆ ಆಗೋದು ಓಕೆ ಕಮ್ ಆನ್ ಐ ಆಮ್ ಸಾರಿ ಸರ್ ಇಟ್ಸ್ ಓಕೆ ಇಟ್ಸ್ ಓಕೆ ಐ ಆಮ್ ಸಾರಿ ಆ ಇಲ್ಲ ಯಾ ಆಂಕರ್ ತರನ ಇಲ್ಲ ಯಾ ಯಾ ಜಸ್ಟ್ ವೇಟ್ ಜಸ್ಟ್ ವೇಟ್ ಆ ಪುನೀತ್ ಬನ್ನಿಲಿ ಕೊಡಿ
ಆಯ್ತು ಆಯ್ತು, ರಿಲ್ಯಾಕ್ಸ್ ಜಸ್ಟ್ ರಿಲ್ಯಾಕ್ಸ್, ಸ್ಟ್ರೆಚ್ ಮಾಡ್ತೀನಿ ಓಕೆ. ಸ್ಟ್ರೆಚ್ ಮಾಡಿ, ಇದು ಮಾಡು, ಎಸ್ ಓಕೆ, ಫೀಲಿಂಗ್ ಬೆಟರ್, ಕಮ್ ಆನ್ ಗೆಟ್ ಅಪ್. Thank you, sir. On your mark. Shweta, good. What happened? What happened? What happened? You were 3 seconds late. You were a gold medal. You were a medal. I'm sorry, sir. What sorry? Say that you're going to do it. I'll do it, sir. Don't be nervous. Be bold. Mm-hmm. Okay? Shweta? Shweta, Ali? Hey! Ow! You're so scared, right? I'm going to put you in. ಹಲೋ, ಹಾಯ್ ಹನಿ. ನಾಳೆ ಕರೆಕ್ಟಾಗಿ 10 ಗಂಟೆಗೆ ನಮ್ಮ ಮಾಮೂಲಿ ಕಾಫಿ ಶಾಪ್ಲಿ ಮೀಟ್ ಮಾಡ್ತಾ ಇದೀವಿ. ಬರಲ್ಲ. ಐ ನೋ. ಬರಲ್ಲ. ಐ ನೋ. ಬರಲ್ಲ ಅಂತ ಹೇಳಿದೆ ತಾನೆ. ಐ ನೋ. ಐ ನೋ ಯುಲ್ ಕಮ್. ಶ್ವೇತಾ ಇನ್ನೂ ಗರಂ ಆಗಿದೆಯಾ? ಎಕ್ಸ್ಕ್ಯೂಸ್ ಮೀ, 2 ಕೋಲ್ಡ್ ಕಾಫಿ. ನಂಗೆ ಬೇಡ. ನನ್ ಗೇಮ್ಸ್ ಇಂದ ವಿಡ್ರಾ ಮಾಡ್ತಾ ಇದೀನಿ. ಯಾಕೆ? ನಂಗೆ ಕೋಚ್ ಇಷ್ಟ ಇಲ್ಲ. ಕಿತ್ತಾಕು, ಬೇರೆ ಕೋಚ್ ಇಟ್ಕೊಳ. ಬರೀ ಹಂಸ ಕಾಗೆ ಗುಬ್ಬಚ್ಚಿ ಮೇಲೆ ಇಂಟ್ರೆಸ್ಟ್ ಇದೆ, ನಿಜವಾದ ಟ್ಯಾಲೆಂಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಿಜವಾದ ಟ್ಯಾಲೆಂಟ್ ಎಲ್ಲಿದೆ? ಎಕ್ಸ್ಕ್ಯೂಸ್ ಮೀ, ಆರ್ಯ ಓಡಕ್ ಬರುತ್ತಾ? ಇರು ಇರು. ಹಲೋ, ಎಕ್ಸ್ಕ್ಯೂಸ್ ಮೀ, ಕಮ್ ರನ್. ಇರು ಶ್ವೇತಾ, ಎಲ್ಲರೂ ಕೇಳ್ಬಿಡೋಣ. ಡೋಂಟ್ ಎಂಬಾರಸ್ ಮೀ, ನಿಜವಾದ ಟ್ಯಾಲೆಂಟ್ ನನಗೂ ಇದೆ. ಆದ್ರೆ ನೀನ್ ನೋಡಿದ್ರೆ ಹಂಸಕ್ ಮೆಡಲ್ ಬರುತ್ತೆ ಅಂತ ಹೇಳ್ತಾ ಇದ್ಯಾ? ಬೇಬಿ, ಸ್ಪೋರ್ಟ್ಸ್ ವುಮನ್ ಗೆ ಇಷ್ಟೊಂದು ಜಲಸಿ ಒಳ್ಳೇದಲ್ಲ. ಬೇಬಿ, ಇನ್ನೊಂದು ಹುಡುಗಿನ ನನ್ನ ಮುಂದೆ ಹೋಗೋದು ಒಳ್ಳೇದಲ್ಲ. ಅಯ್ಯೋ, ಕೇಬಿಟಿಯ, ನಾನು ಪ್ರೀತ್ಸ್ ಅಂದ್ರೆ ಇಡೀ ಸ್ಟೇಡಿಯಂಗೆ ಗೊತ್ತು. ಇದೆಲ್ಲ ಒಂದು ದೊಡ್ಡ ವಿಷಯನ ಶ್ವೇತಾ. ಸ್ಪೋರ್ಟ್ಸ್ ಅಲ್ಲಿ ಪಾರ್ಶಿಯಾಲಿಟಿ ಮಾಡಬಾರ್ದು. ಪ್ರತಿಯೊಬ್ಬರು ಇನ್ಸ್ಪೈರ್ ಮಾಡಬೇಕು, ಗೈಡ್ ಮಾಡಬೇಕು, ಅದೇ ಕೋಚ್ ಡ್ಯೂಟಿ. ಅದನ್ನ ಬಿಟ್ಟು ನಿನಗೆ ಸ್ಪೆಷಲ್ ಅಟೆನ್ಷನ್ ತೋರಿಸ್ತಾ ಇದ್ರೆ ನನ್ನ ಕೆಲ್ಸಕ್ಕೆ ನಾನೇ ದ್ರೋಹ ಮಾಡ್ದಾಗಲ್ವಾ? ನಿನ್ನ ಅಟೆನ್ಷನ್ ಇರಬೇಕಾದ್ದು ಇಂಥ ವಿಚಾರದಲ್ಲ, ಮೆಡಲ್ ಮೇಲೆ. ಮೆಡಲ್ ತಗೋಬೇಕನ್ನೋದು ನಿನ್ನ ಆಸೆ, ಆದ್ರೆ ಅದನ್ನ ನೀನೇ ಪಡಿಬೇಕನ್ನೋದು ನನ್ನ ಕನಸು. ಐ ಆಮ್ ಸಾರಿ. ಕಮ್, ಲೆಟ್ಸ್ ಗೋ ಫಾರ್ ಅ ಸ್ಪಿನ್. ಶ್ವೇತಾಸ್ ವೈಟ್ ಹೌಸ್. ಹೇ, ವೇಟ್ 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 ವೇಟ್, ಬಲ್ಗಾರಿ ಟು ಒಳಗಡೆ ಬಾ. ಯಾಕೆ? ಅದು ಪದ್ಧತಿ, ಯಾಕೆ ಅಂತ ಕೇಳ್ಬೇಡ, ಮಾಡು. ಓಕೆ. ನಿನ್ ಕೋತಿ ಬುದ್ಧಿ ಎಲ್ಲ ಬಿಡಲ್ಲ ನೀನು. ನಾನ್ ಯಾರು? ಕೋಚ್. ಕೋಚ್ ಯಾವಾಗ್ಲೂ ಕೋತಿ ಚೇಷ್ಟೆ ಮಾಡಿದ್ರೆ ಫಸ್ಟ್ ಬರೋದು. ಓಕೆ, ಮೇಕ್ ಯು ಸೆಲ್ಫ್ ಕಂಫರ್ಟಬಲ್ ಅಂತ ಕೂತ್ಕೋ, ನಾನು ಅಪ್ಪನ ಕರ್ಕೊಂಡ್ ಬರ್ತೀನಿ. ಓಕೆ. ಅಲ್ಲಿ ನೋಡಿದ್ರೆ ದಪ್ಪಗಿದ್ದಾಳೆ, ಇಲ್ಲಿ ನೋಡಿದ್ರೆ. ವೆಲ್ಕಮ್ ಆರ್ಯ. ಹಲೋ ಸರ್. ದ ಗ್ರೇಟ್ ಕೋಚ್. ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅ ಲಾಟ್. ಆಕ್ಚುಲಿ ಈ ತರ ಮನೆ ಎಷ್ಟೋ ಇದೆ ನನ್ನ ಮಗಳ ಹೆಸರಲ್ಲಿ, ಆದ್ರೆ ಈ ಮನೆ ಅಂದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಪ್ಲೀಸ್. ಶ್ವೇತಾ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾಳೆ,
all bad things. Really? No, no, yeah, good things are. ನೀವು ಅವಳು ಕೋಚ್ ಆಗಿರೋದು ಅವಳ ಪುಣ್ಯ. ನನ್ನ ಮಗಳ ಗುರಿ ಗೋಲ್ಡ್ ಮೆಡಲ್, ಅದನ್ನ ಕೊಡಿಸಬೇಕಾಗಿರೋದು ನೀವು. ಐ ಲವ್ ಮೈ ಕಂಟ್ರಿ. ಮೆಡಲ್ ಪಡಿಬೇಕು ಅನ್ನೋದು ಶ್ವೇತಾ ಆಸೆ, ಆದರೆ ಅದು ಅವಳಿಗೆ ಬರಬೇಕು ಅನ್ನೋದು ನನ್ನ ಕನಸು ಸರ್. ಐಲ್ ಡೂ ಇಟ್. ಶ್ವೇತಾಗೆ ಮೆಡಲ್ ಬಂದ್ಮೇಲೆ ತಾಳಿ ಅನ್ನೋ ಮೆಡಲ್ನ ನೀವು ಕಟ್ಟಬೇಕು. ಹೌದಾರ್ಯ, ನನ್ನ ಮಗಳು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅವಳು ಇಷ್ಟಪಟ್ಟಿದ್ದನ್ನ ನಾನು ಯಾವತ್ತೂ ಬೇಡ ಅಂದಿಲ್ಲ. ನಿಮ್ಮನ್ನ ನಾನು ಅಳಿಯ ಅಂತ ಒಪ್ಕೊಂಡಿದ್ದೀನಿ. ನನ್ನ ಮಗಳನ್ನ ಮದುವೆ ಆಗೋರಿಗೆ ಆಸ್ತಿ ಇರಬೇಕು, ಅಂತಸ್ತಿರಬೇಕು ಅಂತ ಯೋಚಿಸೋ ಸಣ್ಣ ಮನುಷ್ಯ ನಾನಲ್ಲ. ಆರು ಜನರೇಷನ್ಸ್ಗೆ ಆಗೋಷ್ಟು ಆಸ್ತಿನ ಆ ದೇವರು ಕೊಟ್ಟಿದ್ದಾನೆ. ಅದನ್ನ ನನ್ನ ಮಗಳನ್ನ ಕಾಪಾಡೋ ಅಂತ ಅಳಿಯಾದ್ರೆ ಸಾಕು. ಡೋಂಟ್ ವಾರಿ ಅಪ್ಪ, ಇವ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ. ನನಗೂ ಅಷ್ಟೇ ಸರ್, ಆರು ಜನ್ಮಕ್ಕಾಗೋಷ್ಟು ಆಸ್ತಿ ಇದೆ. ನಮ್ಮ ತಾಯಿ, ನನ್ನ ತಾಯಿನ ನನಗೆಲ್ಲ. ನಾನು ನೀನು ಅಷ್ಟೇ. ಶ್ವೇತಾ, ನನಗೆ ನಂಬಿಕೆ ಆಗ್ತಾ ಇಲ್ಲ. ಯಾಕೆ? ನಿಮ್ಮ ಅಪ್ಪ ಅಷ್ಟು ಬೇಗ ಒಪ್ಕೊಂಡ್ಬಿಟ್ರಲ್ಲ. ಡ್ಯಾಡಿ ಕ್ಯಾರೆಕ್ಟ್ರೇ ಹಾಗೆ, ನಾನು ಏನು ಕೇಳಿದ್ರು ಅವ್ರು ಇಲ್ಲ ಅನ್ನಲ್ಲ. ನನಗೇನೋ ಡೌಟು, ಎಲ್ಲ ಕನ್ಸು ಅನ್ಸ್ತಾ ಇದೆ. ನನ್ನಂತ ಕನ್ಸಿನ ಹುಡುಗಿ ಸಿಗ್ಬೇಕಂದ್ರೆ ಇಂಥ ಕನ್ಸುಗಳೆಲ್ಲ ಕಾಮನ್. ನಿಮ್ಮಪ್ಪ ಮಾತ್ರ ಕೋಟಿ ಕೋಟಿ ಅಂತಾರೆ, ನನ್ನ ಹತ್ರ ಆಕಳಕ್ಕೊಂದು ಕೋಟು ಇಲ್ಲ. ಕಮ್ ಆನ್ ಆರ್ಯ, ಈಗೇನು ನಮ್ ಡ್ಯಾಡಿನೂ ಅನ್ಬೇಕು, ರೌಡಿಗಳು ನನ್ನ ಕಿಡ್ನಾಪ್ ಮಾಡ್ಬೇಕು, ನೀನು ಅವ್ರನ್ನ ಚೇಸ್ ಮಾಡ್ಬೇಕು, ಆಮೇಲೆ ನೀನ್ ಅವ್ರ ಕೈಕಾಲ್ ಮುರಿಬೇಕು, ಇದೆಲ್ಲ ನಮ್ ಡ್ಯಾಡಿ ನೋಡಿ ಒಪ್ಕೋಬೇಕು, ಅವಾಗ ನೀನ್ ನಂಬ್ತೀಯಲ್ಲ. ನೋಡ್ ಶ್ವೇತಾ, ನಿನ್ ಕಲ್ಪನೆ ಕತ್ತೆಲ್ಲ ಸಾಕು. ನಿಮ್ ತಂದೆ ತುಂಬಾ ಒಳ್ಳೆಯವರು, ಅವ್ರು ಹೇಳಿದ್ರೆ ನಂಬಲೇಬೇಕು. ಅಂತೂ ನಮ್ ತಂದೆನ ಒಪ್ಸದಾಯ್ತು, ಈಗ ಬಾಕಿ ಇರೋದು ನಿಮ್ ತಾಯಿನ ಒಪ್ಸದು. ನಮ್ ತಾಯಿನ? ದಟ್ಸ್ ಇಟ್. ನೈಸ್. ಎಕ್ಸ್ಕ್ಯೂಸ್ ಮೀ. ಯೆಸ್, ಕಮ್ ಇನ್. ಒಳಗಡೆನೆ ಬಂದಾಯ್ತು, ಇನ್ನೇನು ಕಮ್ಮಿನ. ಹಲೋ ಆಂಟಿ. ಹಲೋ, ಯಾರಮ್ಮ ನೀನು? ನಿಮ್ ಡಾಟರ್ ಇನ್ ಲಾ. ಡಾಟರ್ ಇನ್ ಲಾ? ಆಶೀರ್ವಾದ ಮಾಡಿ. ಯು ಮೀನ್ ಸೊಸೆ? ಹ್ಮ್, ನಿಮ್ ಸೊಸೆ. ಹಾಗಾದ್ರೆ ಯಾರ್ಯ? ನಿಮ್ಮ ಮಗ. ಅದು ನನ್ಗೆ ಗೊತ್ತಿಲ್ವಾ? ಕೇಳಿದ್ರಿ? ಸರಿ, ಕಮ್ ಅಂಡ್ ಸಿಟ್. ಥ್ಯಾಂಕ್ ಯು ಆಂಟಿ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಓ, ಥ್ಯಾಂಕ್ ಯು. ಅಂದಾಗೆ ಕಾಫಿ ಟೀ ಏನಾದರೂ? ಕಾಫಿ ಟೀ? ಯಾ, ಬಾದಾಮಿ ಹಾಲೇ ಕೊಡ್ತೀನಿ. ಸ್ವೀಟ್. ಲೋ ಆರ್ಯ, ಬಾರೋ. ಕತ್ತು ನೋಡ್ಬೇಡ, ಬಾರೋ. ಅಮ್ಮ, ಇದೆಲ್ಲ ನಾಟಕ ನಿಂದೆ ಅಂತ ಗೊತ್ತು, ಬಾರೋ. ಕಮ್. ಅಮ್ಮ, ಯಾರಮ್ಮ ಇವರು? ಇವ್ರನ್ನೆಲ್ಲ ನೋಡ್ದಾಗಿದೆಯಲ್ಲ, ನೀವು ಸಂಜುವೆಟ್ಸ್ ಗೀತಲ್ಲಿ ಆಕ್ಟ್ ಮಾಡಿದ್ದೀರಾ? ಲೋ 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 ಲೋ, ನೀನ್ ದೊಡ್ಡ ಆಕ್ಟರ್ ಅಂತ ನನಗೂ ಗೊತ್ತು, ಅದು ಅವ್ರಿಗೂ ಗೊತ್ತು. ಏನಿವಳು ಅತ್ತೆ ಅಂತಳೆ, ಸೊಸೆ ಅಂತಳೆ, ಏನಿದು? ನೀನ್ ಓಕೆ ಅಂದ್ರೆ ಈ ಮನೆ ಸೊಸೆ, ಇಲ್ಲ ಅಂದ್ರೆ ಪಕ್ಕದ ಮನೆ ಸೊಸೆ. ಟೂ ಇಯರ್ಸ್ ನ ಲವ್ ಮಾಡ್ತಾ ಇದೀನಿ. ಟೂ ಅಂಡ್ ಹಾಫ್ ಇಯರ್ಸ್. ವಾ, ವೆರಿ ಸ್ಟ್ರಾಂಗ್ ಲವ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮಾ. ನೋಡಮ್ಮ, ನನ್ನ ಮಗ ನಿನ್ನನ್ನು ಒಪ್ಪಿದಾನೆ, ನಾನು ನಿನ್ನನ್ನು ಸೊಸೆ ಅಂತ ಒಪ್ಪಿದೀನಿ. ವಾವ್, ಇವ್ರ ಅಪ್ಪ ಒಪ್ಕೊಂಡಿದ್ದಾರಮ್ಮ? ಅವರು ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ನಾವ್ ಯಾರ ಮಕ್ಕಳು? ಕ್ಲೈಮ್ಯಾಕ್ಸ್ ವರೆಗೂ ಬಂದ್ಬಿಟ್ಟಿದ್ದೀರಾ. ಬ್ಯಾಲೆನ್ಸ್ ಓನ್ಲಿ ಮ್ಯಾರೇಜ್. ಸಾಕು ಸಾಕು, ಆದಷ್ಟು ಬೇಗ ನನ್ಗೊಂದು ಮೊಮ್ಮಗನ್ ಕೊಟ್ಬಿಡಿ, ನಿಮ್ ತಂಟೆಗೆ ನಾನ್ ಬರಲ್ಲ. ಎಲ್ಲಿಗೆ? ಅಮ್ಮನ ಅಜ್ಜಿ ಮಾಡೋಕೆ. ಸ್ಟಾಪ್ ಇಟ್ ಆರ್ಯ, ಕಾಂಟ್ ಯು ಸೀ ಯುವರ್ ಮದರ್ಸ್ ಹಿಯರ್? ಡೋಂಟ್ ಯು ಫೆಲೋ. ಅಮ್ಮ, ನಾನು ನನಗೋಸ್ಕರ ಕೇಳ್ತಾ ಇಲ್ಲಮ್ಮ, ನಿನಗೋಸ್ಕರ ಕೇಳ್ತಾ ಇದ್ದು. ತಲೆವಾ ತಲೆವಾ ತಲೆವಾ, ಎಂದ ಲೋಕದಲ್ಲಿ ಇರ್ಕಿಂಗ? ಎಲ್ಲಿದ್ದೀರಾ? ಎಲ್ಲಿ ಕೈ ಕೊಡಿ. ಏನ್ ಹ್ಯಾಂಡ್ ತಲೆವಾ, ನೀವು ಹುಟ್ಟಿದ ತಕ್ಷಣ ನೋಡಿ ಆ ಹುಡುಗಿ ಎಷ್ಟು ಚೆನ್ನಾಗಿ ಓಡ್ತಿದ್ದಾಳೆ. ಅದು ನೀವು ಟಚ್ ಮಾಡಿದ್ಮೇಲೆ ಬನ್ನಿ, ಬೇಗ ಟೈಮ್ ಆಯ್ತು, ಡಯಟ್ ಚಾರ್ಟ್ ಕೊಡಬೇಕು. ಊಟ್ಲೆ ನಾಟಿ ಕೋಳಿಯೋ ಕುತ್ತು ಪರೋಟಕ್ಕೆ. ನಿನಗೆ ಬೇರೆ ಕೆಲಸ ಅಲ್ವಾ? ಈ ಕಡೆ ಬಾ, ನೀನು ಸ್ವಲ್ಪ ಕೆಲಸ ಇದೆ. ಏ ತಿಟ್ಟಿನ ಕೆಲಸ ಆಗೋಯ್ತು. ಎಕ್ಸ್ಕ್ಯೂಸ್ ಮೀ. ಹ್ಞೂ,
I'm sorry. Why not meet you? Hey! 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 Give it back, man! Try picking up my bag. ಕರ್ಬುಜ ಜ್ಯೂಸ್ ಬೇಡ ಬಿಡಿ. ಯಾಕೊಂಥರ ಡಲ್ಲ ಇರ್ಕಿಂಗೋ? ಏನಿಲ್ಲ, ಇವತ್ತು ಸೈಕಲ್ ಬರ್ಬೇಕಾದ್ರೆ ಯಾರೋ ನನ್ನ ಬ್ಯಾಗ್ ಇಸ್ಕೊಳಕ್ ಟ್ರೈ ಮಾಡಿದ್ರು. ನನಗಿಲ್ಲಿ ಫ್ರೆಂಡ್ಸ್ ಇಲ್ಲ, ಎನಿಮೀಸ್ ಇಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ಯಾಕೆ ಹಿಂಗಾಯ್ತು ಅಂತ ಅರ್ಥನೇ ಆಗ್ತಿಲ್ಲ. ಅಯ್ಯೋ, ಇಂದ ಊರ್ಲ ಇದೆಲ್ಲ ಕಾಮನ್. ಒಂಟಿಯಾಗಿ ಸಿಗಂಗಿಲ್ಲ, ಎಲ್ಲಾಮೆ ಕಿತ್ಕೊಂಡ್ ಹೋಗ್ತಾರೆ. ಡ್ರಗ್ ಅಡಿಕ್ಟ್ ಪಸಂಗೋ, ಕಾಸಿಗೆ ಮರ್ಡರ್ ಮಾಡ್ಬಿಡ್ತಾರೆ. ಓಹೋ, ಅಯ್ಯೋ, ನನ್ನ ಎರಡು ಸಲ ಅಟ್ಯಾಕ್ ಮಾಡ್ಬಿಟ್ಟು ಚಡ್ಡಿ ಕಿತ್ಕೊಂಡೋದ್ರು. ಅದಕ್ಕೆ ನೀನ್ ಚಡ್ಡಿ ಹಾಕದ್ ಬಿಟ್ಟು ಚೇರ್ಗೆ ಆಗ್ತಾ ಇದೀಯಾ ನಕ್ಕಲ್? ಅದನ್ನ ಬಿಟ್ಟಾಕೋ, ನಿನ್ ಹೆಂಡತಿನ ಕರ್ಕೊಂಬಂದು ಸಂಸಾರ ಮಾಡ್ಬೇಕು ಅಂತ ಐಡಿಯಾನೇ ಇಲ್ವಾ? ಐಡಿಯಾ ಇದೆ, ಸಕ್ಸಸ್ ಆಗ್ಲಿಯೇ. ಅದ್ ಸರಿ ಅರಿನಾಲ್, ನಿನ್ ಹೆಂಡತಿಗೂ ನಿನಗೂ ಏನೋ ಫಸ್ಟ್ ನೈಟ್ ಕಿರ್ಕು ಅಂದಲ್ಲ, ಏನದು? ಫಸ್ಟ್ ನೈಟು ಫಸ್ಟ್ ಟೈಮು ನನ್ನ ಹೆಂಡತಿನ ಪ್ರೀತಿಯಿಂದ ಒಂದ್ ಪ್ರಶ್ನೆ ಕೇಳ ಅಂದೆ. ಕೇಳಿ ಅಂದ್ಲು. ಪುರುಷ ಪೊಂಡಾಟಿ ಸೆಂಟರ್ಲೆ ಗುಟ್ಟು ರಟ್ಟು ಸಿಟ್ಟು ಮಾಟ ಮಂತ್ರ ಫ್ಲಾಶ್ ಬ್ಯಾಕ್ ಒಣ್ಣಮೇ ಇರ್ಕ ಕೂಡದು. ಅಕಸ್ಮಾತ್ ಆಗಿದ್ರು ಒನ್ ಟು ಒನ್ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಡ್ಬೇಕು. ಈಗ ನಾನು ಡೈರೆಕ್ಟ್ ಆಗಿ ಒಂದ್ ಕ್ವಶನ್ ಕೇಳ್ತೀನಿ, ನೀನ್ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಬೇಕು. ವಾಟ್ ಡಾರ್ಲಿಂಗ್, ಆರ್ ಯು ವರ್ಜಿನ್? ವಾಟ್ ವಾಟ್ ಆರ್ ಯು ಶೀಲ? ಅಲ್ಲ ಕಣಯ್ಯ, ಫಸ್ಟ್ ನೈಟ್ ಲಿ ಹೆಂಡ್ತೀನಿ ಕೇಳೋ ಪ್ರಶ್ನೆನ ಇದು? ಏನೋ ಕನ್ಫರ್ಮೇಶನ್ ಕೇಳ್ದೆ, ಕೇಸ್ ಉಲ್ಟಾ ಆಗೋಯ್ತು. ಅದಿರ್ಲಿ, ಉಂಗಳಕ್ಕೆ ಫ್ಯಾಮಿಲಿ ಫ್ಲಾಶ್ ಬ್ಯಾಕು ಇಲ್ವೋ?
ಅಷ್ಟೇನಾ ಓಕೆ ಸಂಗೋಣ ಸಂಗೋಣ ಬಾ ಸಚ್ ಅ ಸ್ಟೂಪಿಡ್ ಯು ಆರ್ ಯು ಸ್ಟಾಪ್ ಇಟ್ ಓಕೆ ಸಾಂಗ್ ಅಂತ ತಕ್ಷಣ ಹೋಗಬೇಕಂತೀಯ ಸಾಂಗ್ ಗೆ ಇದೆನ್ ಸಿನಿಮಾನಾ ಹ ಹ ಅಯ್ಯೋ ಅಯ್ಯೋ ಔ ಅಪ್ಪ ಸಾಂಗ್ ಅಂತ ಶೋ ಬಿಡಬೇಕು ಏನಾಯ್ತು ನನಗೆ ಕೋಪ ಬಂದಿದೆ ಅದಕ್ಕೆ ಔ ಆ ಓ ಆ ಕೋಮಾ ಬರಿ ಡ್ರಾಮಾ ಓ ಡ್ರಾಮಾ ಬಾ is telling us that there will be some 9,000 people taking part in this opening ceremony. And there you see some emerging from... I heartily welcome the Sports Minister, Mr. Ayaz Ahmed, to open the National Games. I hereby declare the 43rd National Games open. ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಕನ್ನಡ ಹೈತನ ಮನಸ್ಸು ಅಂದ್ರೆ ಮುತ್ತಂತೆ ಕುಣಿಯೋಕೆ ಬಾ ನನ್ನ ಸಂಗಡ ಸಂಗಡ ಅಣ್ಣವರ ಮಗ ನಾನು ಅಂಜಬೇಡ ಎಡಕ್ಕೆ ನಡೀ
ಅರಕೆ ನಡಿ ನೆಲವಬಡಿ ಗಿಡಕ್ಕೆ ಹೊಡಿ ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಓ ಕನ್ನಡ ಹೈತನ ಮನಸ್ಸು ಮಾತ್ರೆ ಮುತ್ತಂತೆ ಮಂಡ್ಯ ಬಲೆ ಕಬ್ಬಿನ ಜಲ್ಲೆ ನಿನ್ನ ಮನಸ್ಸು ನಾನು ಬಲ್ಲೆ ಬೇರೆ ಎಲ್ಲರಿಗೂ ಬಿಗಿ ಬೇರಾಕಿ ನೀನೇ ನನ್ನ ಗೆಲುವ ಜಾಕಿ ಅಯ್ಯ ಅಯ್ಯ ನೀನು ಸಿಕ್ಕಿ ನಾನಂತೂ ತುಂಬಾ ಲಕ್ಕಿ ಧರಕ 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 ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಕನ್ನಡ ಇದನ್ನ ಮನಸ್ಸು ಅಂದ್ರೆ ಮುತ್ತಂತೆ ಬಗ್ಗೆ ಗೊತ್ತು ನಂಗೆ ಉಂಟು ನಿಂಗೆ ಡಬ್ಬಲ್ ಗುಂಗೆ ನೀನು ಜಿಂಪಾಟು ಧರಿಸೋ ಚಿಂಕೆ ನಾನು ನಿನ್ನೆಲ್ ಬರುವೆ ಸುಂಕೆ ಕಣ್ಣನ್ನ ಸುಡ್ತಿಯಾಕೆ ಸುಟ್ಟಂಗೆ ಹನುಮಾನಂಗೆ ಧರಕ 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 ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಕನ್ನಡ ಹೈದನ ಮನಸ್ಸು ಅಂದ್ರೆ ಮುತ್ತಂತೆ ಕುಣಿಯೋಕೆ ಬಾ ನನ್ನ ಸಂಗಡ ಸಂಗಡ ಅಣ್ಣರ ಮಗನನ್ನು ಅಂಜಬೇಡ ಎಡಕ್ಕೆ ನಡಿ ಬಲಕ್ಕೆ ನಡಿ ನೆಲವ ಬಡಿ ಎಡಕ್ಕೆ ಹೊಡಿ ಫೋನ್ ಬಂದಿತ್ತು. ಯಾರ್ದು? ಶ್ವೇತಾದು. ಶ್ವೇತಿಂದ? ಏನ್ ವಿಷಯ? ಕಮಿಟಿ ಅವ್ರು ಫೋನ್ ಮಾಡಿದ್ರಂತೆ. ಕಮಿಟಿಯಿಂದ? ಹೌದಣ್ಣ, ಅರ್ಜೆಂಟ್ ಹೋಗ್ಬೇಕಂತೆ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಆರ್ಯ, ಯು ಆರ್ ಎ ವೆರಿ ಗುಡ್ ಕೋಚ್. ದರ್ ಇಸ್ ನಾಟ್ ಅ ಸಿಂಗಲ್ ಬ್ಲ್ಯಾಕ್ ಮಾರ್ಕ್ ಇನ್ ಯುವರ್ ಕೆರಿಯರ್ ಆಫ್ 10 ಲಾಂಗ್ ಇಯರ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಾಟಜಿಯಿಂದ ನಿಮಗೂ ಅವಮಾನ ಆಗಿದೆ, ನಮ್ಮ ಕಮಿಟಿಗೂ ಅವಮಾನ ಆಗಿದೆ. ಡಾಕ್ಟರ್ ಪ್ಲೀಸ್. ಮಿಸ್ ಶ್ವೇತಾ, ಯು ಹ್ಯಾವ್ ಬೀನ್ ಟೆಸ್ಟೆಡ್ ಪಾಸಿಟಿವ್. ವಾಟ್? ಯೆಸ್, ಫಾರ್ ಯೂಸಿಂಗ್ ಅನಬಾಲಿಕ್ ಸ್ಟೆರಾಯ್ಡ್ಸ್. ಐ ಆಮ್ ಸಾರಿ, ದೇರ್ ಮಸ್ಟ್ ಬಿ ಸಮ್ ಮಿಸ್ಟೇಕ್. ಯೆಸ್, ನೀವೇ, ರಿಪೋರ್ಟ್ ಬಂದಿರೋದು ಹಾಗೆ. ಆರ್ಯಾ, ಜಸ್ಟ್ ರಿಲ್ಯಾಕ್ಸ್. ನಿಮ್ಗೇನಾದ್ರೂ ಡೌಟ್ ಇದ್ರೆ ಲ್ಯಾಬ್ ರಿಪೋರ್ಟ್ ಇಲ್ಲಿದೆ, ನೀವು ನೋಡ್ಬೋದು. ರಿಪೋರ್ಟ್ಸ್? ಆರ್ಯಾ, ಜಸ್ಟ್ ವೈಟ್, ಲೆಟ್ ಮಿ ಚೆಕ್. ಹಾಂ.
How can this be true? I've never ever taken drugs in my life. No. This must be obviously a mistake. No, you shouldn't talk like that. You shouldn't talk like that. Hagadri ni namtya? You tell me. I just don't know. Yenadru helu arya? Onnim shera. As per the sporting ethics, what she has done is wrong. She's been banned for 2 years. Banned? Silver medal geddidda Hamsa avarge Shweta avara gold medal na kodlagutte. Mr. Arya, you are a great athlete and a good coach too. Why don't you understand? You know all the rules and regulations. 2 years ಜಾಸ್ತಿ ಆಯ್ತು, ಕನ್ಸಿಡರ್ ಮಾಡಿ. ಏನ್ರಿ, ಅವ್ರು ನಿಮ್ಮ ರಿಲೇಟಿವ್, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಾ? ಇಂಥವ್ರನ್ನ ಬರೀ 2 ವರ್ಷ ಅಲ್ಲ, ಲೈಫ್ ಲಾಂಗ್ ಬ್ಯಾನ್ ಮಾಡಬೇಕು. ಅಬ್ ಗಲತ್ ಬೋಲ್ ರೇ ಹೇ. ಲಾ ಕೆ ನಾಟ್ ಬಿ ಚೇಂಜ್, ರೈಟ್ ಇಸ್ ರೈಟ್, ರಾಂಗ್ ಇಸ್ ರಾಂಗ್. ಜಸ್ಟ್ ರಿಲ್ಯಾಕ್ಸ್. ಇಟ್ಸ್ ಓಕೆ, ಕ್ಯಾರಿ ಆನ್. ಶ್ವೇತಾ, ನನ್ನ ಮಾತು ಮಿಸ್ ಶ್ವೇತಾ, ನೀವು ಡ್ರಗ್ಸ್ ತಗೊಂಡಿದ್ ನಿಜಾನ? ಇಂಡಿಯಾ ಮಾನವ ಹೋಯ್ತಲ್ವಾ? ನೀವು ಡ್ರಗ್ಸ್ ತಗೊಳ್ಳಿ ಅಂತ ಯಾರು ಹೇಳಿದ್ದು? ಸರ್, ದಯವಿಟ್ಟು ರೀಕನ್ಸಿಡರ್ ಮಾಡಿ. ನಿಮ್ಗೆ ಯಾರಾದ್ರೂ ಎನ್ಮಿ ಇದಾರಾ? ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಒಂದು ಮೆಡಲ್ ಪಡಿಬೇಕಂತ ಎಷ್ಟು ಕಷ್ಟಪಡ್ತಾರೆ ಅದ್ ನನಗೆ ಚೆನ್ನಾಗಿ ಗೊತ್ತು ಸರ್. ಏನೋ ಮಿಸ್ಟೇಕ್ ಆಗಿದೆ ಸರ್. There is nothing much to say. The meeting is over. I don't understand. You can go ahead, sir. Shweta, ಹಾಗೆ ಮಧ್ಯದಲ್ಲಿ ಇದ್ ಬರಬಾರ್ದು. ಇನ್ನೇನ್ ಮಾಡ್ಬೇಕಾಗಿತ್ತು? ಅಲ್ಲಿ ನಿಂತ್ಕೊಂಡು ಇನ್ನೂ ಅವಮಾನ ಅನುಭವಿಸ್ಬೇಕಾಗಿತ್ತಾ ಅಥವಾ ಮೀಡಿಯಾಗೆ ಇಂಟರ್ವ್ಯೂ ಕೊಡ್ಬೇಕಾಗಿತ್ತಾ? We have to follow the rules, Shweta. Rules? ಹಾಗಾದ್ರೆ ನೀನ್ ಅದನ್ನ ನಂಬ್ತೀಯಲ್ಲ? ಅದಕ್ಕೆ ನೀನ್ ನನ್ನ ಫೋನ್ ಕಾಲ್ಗಳನ್ನ ಎತ್ತಲಿಲ್ಲ. ಆ ಕಮಿಟಿ ಅವರು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇರುವಾಗ ನೀನ್ ನನ್ನ ಪರವಾಗಿ ಒಂದ್ ಮಾತು ಕೂಡ ಹೇಳಕ್ ಆಗ್ಲಿಲ್ಲ ಅಲ್ಲ? ಮೆಡಿಕಲ್ ಅಪ್ರೂವ್ ಆಗಿದೆಯಲ್ಲ? ಕೊಟ್ಟಿದ್ ನೀನೇ ತಾನೆ? ಕೊಟ್ಟಿದ್ ನಾನೇ. ಬಟ್ ಐ ಡೋ ನೋ ವಾಟ್ ಹ್ಯಾಪನ್. ಇದು ನನ್ನ ಕಡೆ ನಂಬಕ್ ಆಗ್ತಾ ಇಲ್ಲ. ನಾ ನಂಬ್ತೀನಿ, ನಂಗೆ ಚೆನ್ನಾಗ್ ಗೊತ್ತು ನಿಂಗೆ ಹಂಸ ಕಂಡ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಸುಮ್ನೆ ಬಾಯಿ ಬಂದಾಗ ಮಾತಾಡ್ಬೇಡ. ಏನ್ ಬಾಯಿ ಬಂದಾಗ ಮಾತಾಡ್ಬೇಡ? ನಿಂಗೆ ಅವಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನನ್ಗೆ ಹೇಳ್ಬೇಕಾಗಿತ್ತು. ನನ್ ಮೆಡಲ್ನ ಅವಳಿಗೆ ಬಿಟ್ಕೊಡ್ತಾ ಇದೆ. ಶ್ವೇತಾ, ಯಾರ್ದೋ ಕೋಪನ ಯಾರ ಮೇಲೂ ತಿಳಿಸ್ಕೋಬೇಡ. ಶಟ್ ಅಪ್. ನಿಂಗೆ ಹಂಸ ಇಷ್ಟ ಅಂದ್ರೆ ಐ ಡೋಂಟ್ ಕೇರ್, ಬಟ್ ನನ್ನ ಪ್ರೀತಿಸೋ ಹಾಗೆ ಯಾಕೆ ನಾಟಕ ಮಾಡಿದೆ? ನನ್ನ ಜೀವನದಲ್ಲಿ ಯಾಕೆ ಆಟ ಆಡದೆ? ನನ್ನ ಬಾಳ್ನ ಯಾಕೆ ಹಾಳು ಮಾಡಿದೆ? ಶಟ್ ಅಪ್. ಆತಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ನೋಡು, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ನನಗೆ ಈ ರೀತಿ ಚೀಪ್ ಗಿಮಿಕ್ಸ್ ಎಲ್ಲ ಗೊತ್ತಿಲ್ಲ. ನಾನು ಹಂಸನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿದ್ದಿಲ್ಲ. ಸಾಕು, ನಾನು ಕೇಳಿದ್ದು ಸಾಕು, ನಿನ್ ಕೋಚಿಂಗು ಸಾಕು. ಇನ್ನಿನ್ ಮುಖ ನೋಡೋದಿಕ್ಕೆ ನಂಗೆ ಇಷ್ಟ ಇಲ್ಲ. ಆಯ್ತು, ನೀನ್ ಹೋಗ್ಬೋದು. Yeah.
ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. என்ன தலைவா, எக்ஸசைஸா? இல்ல இல்ல, குச்சிப்புடி டான்ஸ் பிராக்டிஸா? இல்ல, சொல்ப உளுக்கு பிட்டித்து அதுக்கே. நீ கூத்துக்கொள்ளி, நீ கூத்துக்கொள்ளி, தகவலி காஃபி குடிரி. உளுக்கோ தர ஏன் கேள்ச மாடுதுரி? அது காடி ஒட்டு பரபேக்காதுரே மத்திய ஒன் காடி அட்டா பண்ணிடுத்து. ಅದನ್ನ ಕಂಟ್ರೋಲ್ ಮಾಡಕ್ ಹೋಗಿ ಸ್ಟೇರಿಂಗ್ ಸ್ವಲ್ಪ ಲೆಫ್ಟ್ ತಿರ್ಸ್ನಲ್ಲ, ಅದ್ರಲ್ಲಿ ಸ್ವಲ್ಪ ಕತ್ತು ಕೈ. ಬನ್ನಿ ಹಾಸ್ಪಿಟಲ್ ಹೋಗೋಣ. ಏ, ಅಷ್ಟೆಲ್ಲ ಸೀನ್ ಇಲ್ಲ, ಒನ್ ಅವರ್ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅಯ್ಯೋ, ಅವತ್ ನೋಡಿದ್ರೆ ಸೈಕಲ್ ಇನ್ಸಿಡೆಂಟ್ ಅಂತೀರಾ, ಇವತ್ ನೋಡಿದ್ರೆ ಕಾರ್ ಆಕ್ಸಿಡೆಂಟ್ ಅಂತೀರಾ. ಯಾಕೋ ನಿಮ್ ಹಣೆ ಬರೋನೆ ಸರಿಗಿಲ್ಲ ತಲೂರೆ. ಆಲಿನ್ ಆಲ್, ಹಣೆ ಬರೋದಲ್ಲಿ ಇದೆಲ್ಲ ಇದ್ರೇನೆ ಜೀವನ. ಇವಾಗ ನಿನ್ ಹಣೆ ಬರ ತಗೋ, ನೀನ್ ಹೆಣ್ತಿದ್ರೆ ನಿನ್ ಪ್ರಾಬ್ಲಮ್. ನಾನು ಹೆಣ್ತಿದಲ್ಲ, ಹೆಂಗ ಮಾಮಿಯಾರ್ದು ಪ್ರಾಬ್ಲಮ್. ಇದ್ಯಾವ್ದು ಹೊಸ್ತು? ಅಡ್ಡ ಪ್ರೆಸ್. ನನ್ನ ಹೆಂಡತಿಗೆ ನೀನು ಪಕ್ಕಾ ವರ್ಜಿನು ಅಂತ ಹೇಳಿ ಫಸ್ಟ್ ನೈಟ್ಗೆ ಒಪ್ಪಿಸ್ದೆ. ಎಲ್ಲ ಆಯ್ತಾ? ಅದೇ ಆಗ್ಲಿಲ್ಲ. ನಮ್ಮ ಅತ್ತೆಗೆ ಅವ್ರ ಮನೇಲೆ ಫಸ್ಟ್ ನೈಟ್ ಮಾಡಬೇಕು ಅಂತ ಅಡ್ಡ ಹಿಡಿದ್ಬಿಟ್ರು. ಆವತ್ ನೈಟು ನನ್ನ ಹೆಂಡತಿಗೆ ವೇಟಿಂಗು, ಕರೆಂಟ್ ಹೋಯ್ತು, ಬಾಗಿಲು ಓಪನ್ ಆಯ್ತು. ನಾನು ಒಡಗಿ 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 ಕೊಟ್ಟೆ ನೋಡಿ, ಒಂದು ಸಿಟ್ಟು ಬಿದ್ದೆ ಬೆಡ್ ಮೇಲೆ ಜಾಮ್ ಆಗಿ. ಹಸ್ಬೆಂಡ್ ಡಾರ್ಲಿಂಗ್, ಅಲಗ್ರಾಜ್, ಕರೆಂಟ್ ಬಂದ್ಬಿಡ್ತು. ಸಾರಿ, ವೆರಿ 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 ಸಾರಿ, ಸಾರಿ ಡುಮೋ. ಸಾರಿ ಡಾಟರ್, ಕರೆಂಟ್ ಹೋಗ್ಬಿಟ್ಟಿತ್ತು. ಕ್ಯಾಂಡಲ್ ತರೋಣ ಅಂತ ಐ ಕೇಮ್ ಟು ಹಿಸ್ ರೂಮ್, ಯು ನೋ. ಹಿ ಹಗ್ಡ್ ಮಿ, ಹಿ ಕಿಸ್ಡ್ ಮಿ. ಓ ಮೈ ಗಾಡ್, ಯಾಕ್ ಮಮ್ಮಿ ನೀನ್ ಕಿರ್ಚಲಿಲ್ಲ? ಹೇ ಕಿರ್ಚಕ್ಕಾಗುತ್ತೆ, ನನ್ನ ಬಾಯಿನ ಅವ್ರ ಬಾಯಿಂದ ಲಾಕ್ ಮಾಡ್ಬಿಟ್ಟಿದ್ರು. ಓ ಗಾಡ್, ಇಟ್ ವಾಸ್ ಸೋ ಹಾಟ್ ಯು ನೋ. ಯು ಡುಮ್ಮಿ, ನಾನು ಏನ್ ಮಾಡ್ಲಿ? ಒಂದೇ ಹೈಟು, ಒಂದೇ ವೈಟು, ಒಂದೇ ಕಲರ್, ಇಬ್ರು ನ್ಯಾಷನಲ್ ಹೈವೇ ಇದ್ದಂಗಿದ್ರ ಕಟ್ಲು ಬೇರೆ. ಎಮೋಷನಲ್ ಗೊತ್ತಾಗಿಲ್ಲ, ತಪ್ಕೊಂಡು ಕಿಸ್ ಕೊಟ್ಬಿಟ್ಟೆ. ನಿಮ್ಮ ಮಮ್ಮಿಗೆ ಹೆಂಗೂ ಪುರುಷ ಇಲ್ವಲ್ಲ, ನಿಮ್ಮಿಬ್ರಿಗೂ ನಾನೇ ಗಂಡ ಆಗ್ಬಿಡ್ತೀನಿ. ಡಬಲ್ ದಮ್ಮಕ್ಕ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಓ, ಈಟಕ್ ಬಂದ್ಬಿಟ್ರು, ಒಳ್ಳೆ ಮೈಲೇಜ್. ಅಯ್ಯೋ ಅಮ್ಮ. ಅಲ್ಲ ಕಣೋ ಕತ್ತೆ, ಹೆಂಡತಿಗೂ ಅತ್ತೆಗೂ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ವಾ? ಇದೆ 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 ಇದೇ ಮಾತು. ಇದೇ ತರ ನನ್ನ ಹೆಂಡತಿ ನನ್ನ ಬೈದು ಉಗಿದು ಮನೆಯಿಂದ ಆಚೆ ಹಾಕ್ಬಿಟ್ಲು. ಸಾಲು ಪ್ರೀತಿ ಹೊತ್ತು ತಂತು, ಗೆಳತಿಯೇ ನನ್ನಲ್ಲಿ ಇದೇನೋ ಹೊಸ ಲಾಪ, ಕಣ್ಣಲ್ಲೇ ಶುರು ಈ ಸಿಹಿ ಸಲ್ಲಾಪ. ಓ ಮೈ ಲವ್,
ಗೇಮಲ್ಲಿ ಗೆಲ್ಲಬೇಕು ಅಂದ್ರೆ ಗುರಿ ಇರಬೇಕು. ಗುರಿ ಮುಟ್ಟಬೇಕಾದ್ರೆ ಕಾನ್ಫಿಡೆನ್ಸ್ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ನಿಮ್ಮಲ್ಲಿ ಎರಡು ಕಾಣ್ತಾ ಇಲ್ಲ. ವಾಟ್ ಹ್ಯಾಪನ್? ನಥಿಂಗ್ ಸರ್. ನಿಮ್ಮ ಫೇಸಲ್ಲಿ ಏನೋ ಡಿಸ್ಟರ್ಬೆನ್ಸ್ ಕಾಣ್ತಾ ಇದೆ ಆರ್ಯ. ಎನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ. ಪ್ರಾಕ್ಟೀಸ್ ತಪ್ಪೋಗಿತ್ತು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಎನಿವೇ, ನಿಮ್ಮ ಹೆಲ್ತ್ ಹೇಗಿದೆ? ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು. ನೌ ಐ ಆಮ್ ಓಕೆ. ಸ್ಟಮಕ್ ಅಪ್ಸೆಟ್ ಅಂದ್ರೆ ಫುಡ್ ಪ್ರಾಬ್ಲಮ್. ಫುಡ್ ಪ್ರಾಬ್ಲಮ್ ಅಂದ್ರೆ ಆಲೆಲ್ಲ ನೆನೋ ಮಾಡಿರ್ತಾನೆ. ಯು ಡು ಒನ್ ಥಿಂಗ್, ಯು ಕಮ್ ವಿತ್ ಮೀ. ಎಲ್ಲಿಗೆ? ನನ್ನ ಮನೆಗಪ್ಪ. ಯು ಗೆಟ್ ಫ್ಯಾಂಟಾಸ್ಟಿಕ್ ಫುಡ್ ಇನ್ ಮೈ ಹೌಸ್. ಸರ್ ಪ್ಲೀಸ್ ಬೇಡ, ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ಆರ್ಯ, ಡೋಂಟ್ ಬಿ ಸಿಲಿ. ಯು ಆರ್ ಮೈ ಗೆಸ್ಟ್, ಯು ಲೈಕ್ ಮೈ ಬ್ರದರ್. ಕಮ್ ಆನ್. Hi. Hi. Hi.
ಯಾಕ್ ಗಾಬರಿಯಾಗಿ ನೋಡ್ತಾ ಇದೀಯ? ದಿಸ್ ಇಸ್ ಆರ್ಯಾ, ಅ ವೆರಿ ಫೇಮಸ್ ಕೋಚ್, ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿದ್ದಾರೆ. ನಿಮ್ಮ ಊರ್ನವ್ರೆ? ದಟ್ಸ್ ಮೈ ವೈಫ್ ಶ್ವೇತಾ. ನಮಸ್ಕಾರ. ಕಮಾರ್ಯ, ಆ ಆಲ್ ಇನ್ ಆಲ್ ಅಲಗರಾಜು ಹಾಳು ಮುಳು ತಿನ್ಸ್ಬಿಟ್ಟು ಇವ್ರ ಹೊಟ್ಟೆ ಹಾಳು ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಫೇವ್ರೆಟ್ಟು ಮುದ್ದೆ, ಬಸ್ಸಾರು, ಸೊಪ್ಪಿನ ಪಲ್ಯ, ಉಪ್ಪಿನಕಾಯಿ ತಿನ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಎಲ್ಲ ರೆಡಿ ಇದೆ ತಾನೆ? ಹ್ಞೂ. ನೀನು ಕೈ ರುಚಿ ತಿಂದು ಇವ್ರ ಫ್ಲಾಟ್ ಆಗ್ಬಿಡ್ಬೇಕು. ಏನಾಗ ನೋಡ್ತಾ ಇದ್ದೀರಾ? ದಿಸ್ ಇಸ್ ಮೈ ಡಾಟರ್. ಹೂಸ್ ದಿಸ್ ಅಂಕಲ್? ದಿಸ್ ಅಂಕಲ್, ಅವರ ಹೆಸರು ಆರ್ಯ, ನಮ್ಮ ಅಕಾಡೆಮಿಯಲ್ಲಿ ಕೋಚ್ ಆಗಿದ್ದಾರೆ. ಹಾಯ್ ಅಂಕಲ್. ಹಾಯ್, ಇಲ್ಬಾ. Wow, what a beautiful doll is this. What's her name? Gauri Surendra Patil. Gauri Surendra Patil. Wow, videshak bandru enta tradition. Hats off to you, sir. Nanige nan desha bhashe culture andre tumba ishta, adike avale hesaru Gauri anta ittidene. Tago. ಆರ್ಯ, ಹೇಗಿದೆ ಊಟ? ತುಂಬಾ ಚೆನ್ನಾಗಿದೆ. ಮನಸ್ಸು ಚೆನ್ನಾಗಿರೋ ಕೈಯಲ್ಲಿ ಅಡುಗೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ನನ್ನ ಹೆಂಡತಿ ಮನಸ್ಸು 24-carat ಗೋಲ್ಡ್, ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಹೋಗ್ಲಿ, ಸಾಕು, ಊಟ ಮಾಡಿ. ಆರ್ಯ, ಮನ್ಸೇನೋ ಗೋಲ್ಡ್, ಆದ್ರೆ ಮೂಗಿನ ತುದಿಯಲ್ಲೇ ಕೋಪ. ಒಂದೊಂದ್ಸಲ ಅವಳೇನ್ ಡಿಸಿಷನ್ ತಗೋತಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಶ್ವೇತಾ, ಆರ್ಯ ಹೊರಡ್ತಾ ಇದ್ದಾರೆ. ಓಕೆ, ಹೊರಗ್ ಬಾಮ. ಪರವಾಗಿಲ್ಲ, ನಾನು. ಥ್ಯಾಂಕ್ ಯು ಮೇಡಮ್, ಊಟ ಚೆನ್ನಾಗಿತ್ತು. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯ್ತು. ಬರ್ತೀನಿ. ಸಿ ಯು ಬಾಸ್. ಶ್ಯೂರ್ ಅಂಕಲ್. ಹಾಂ, ಮತ್ತೆ ಯಾವಾಗ ಬರ್ತೀರಾ? ಯಾವಾಗ ಯಾಕಮ್ಮ, ಆಗಾಗ ಬರ್ತಾ ಇರ್ತೀನಿ. ಬಾಯ್ ಪುಟ್ಟ. ಬಾಯ್ ಅಂಕಲ್. ಉಸಿರೇಡದೆ ಕುಳಿತರೆ ಬದುಕಲು ಸಾಧ್ಯವೇ? ಪ್ರೀತಿ ನೀಡಲು ಮರೆತರೆ ಬದುಕಿದು ವ್ಯರ್ಥವೇ? ಸಿಕ್ಕದು ಅರ್ಥವು ಬಾಳಿಗೆ. ಶ್ವೇತಾ, ಏನಾಯ್ತು ನಿನಗೆ? ಏನಿಲ್ಲ. ಐ ಯು ಫೀಲಿಂಗ್ ಓಕೆ? ನಂಗೆ ಸ್ವಲ್ಪ ತಲೆನೋವಿದೆ. ಡಾಕ್ಟರ್ ಕರ್ಸ್ಲ? ಇಲ್ಲ, ಪರವಾಗಿಲ್ಲ, ನಾನು ರೆಸ್ಟ್ ತಗೋತೀನಿ. ಹೃದಯದಿಂದ ಮೂಡುವ ಪ್ರೀತಿಯ ಹರಿಯಲಿ, ಸ್ನೇಹದಿಂದ ಸಾಗುವ ಮನದ ಒಳಗೆ ಬೆಳಕು ಚೆಲ್ಲಿ, ಕಣ್ಣರಸಿ ಕೇಳುವುದೇ ಪ್ರೀತಿ, ನೋವಳ್ಳು ನಗಿಸುವುದೇ ಪ್ರೀತಿ, ಸತ್ತರೋ ಸಾಯದು ಈ ಪ್ರೀತಿ, ತಾಯಿ ಮಡಿಲ ಪ್ರೀತಿ. ಪ್ರಾಣವು ದೈವಿಕ, ದೇಹಕ್ಕೆ ನಾವಿಕ, ದೇವರ ಸೇವಕ ಸಾರ್ಥಕ. ಹಲೋ ಬಾಸ್. ಹೇಳಿ ಬಾಸ್. ನಾನು ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳ್ಬೋದಾ?
ಪ್ಲೀಸ್ ಟೆಲ್ ಮಿ ಬಾಸ್. ನಾನು ಅರ್ಜೆಂಟ್ ಆಗಿ ಬಿಸ್ನೆಸ್ ಡಿನ್ನರ್ಗೆ ಹೋಗ್ಬೇಕು. ಶ್ವೇತಾನು ಹೆಲ್ತ್ ಅಪ್ಸೆಟ್ ಆಗಿ ಮನೆಯಲ್ಲಿದ್ದಾಳೆ, ಬರೋದು ಲೇಟ್ ಆಗುತ್ತೆ. ಕ್ಯಾನ್ ಯು ಪ್ಲೀಸ್ ಪಿಕ್ ಅಪ್ ಗೌರಿ ಫ್ರಮ್ ಸ್ಕೂಲ್ ಅಂಡ್ ಡ್ರಾಪ್ ಅ ಹೋಮ್. ಏನ್ ಬಾಸ್, ನೀವು ರಿಕ್ವೆಸ್ಟ್ ಮಾಡ್ಬೇಕಾ? ಆರ್ಡರ್ ಮೇ ಪರ್ಸನಲ್ ಕೆಲಸ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಅಷ್ಟೇ, ನಾನು ಹೊರಡೋನ್ ಮಾಡಬೇಡಿ. ಥ್ಯಾಂಕ್ ಯು ಆರ್ಯ. ವೆಲ್ಕಮ್. ಮಗನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ ಹೇಳಿದ್ರು, ಅದಕ್ಕೆ ನಾನೇ ಕರ್ಕೊಂಡ್ ಬಂದೆ. ಸಿಕ್ಕದು ಅರ್ಥವು ಬಾಳಿಗೆ ಎಷ್ಟೇ ತರು ಕೊನೆಯಲ್ಲಿ ಹೋಗುವೆ ಮಣ್ಣಿಗೆ. Stay back. Just get lost. Surendra Patel here. This is a call from Fortis, Singapore. Yes. Your friend Mr. Arya has been admitted here. What? Yeah, looks like an accident. He's got a head injury, might be a fracture. Oh my God. Nothing to worry, you can please come over. I'll be there.
Relax. Yeah, okay. Thank you. Arya? Boss. Relax. Doctor helidru ankle fracture agide anta. What happened? Gotilla. Yaro nal jana attack madidru. Jagala aitu. Adralli kaal ketbitu. Illi yara attack? Boss. Neevenu worry maadkobedi. I'll be all right. Okay. Anyway, doctor manege hobodu andidare. ನಮ್ಮ ಮನೆಗೆ ಹೋಗೋಣ. ಹೋಮ್ ಅಟ್ಮಾಸ್ಫಿಯರ್ ಇಸ್ ಗುಡ್ ಫಾರ್ ಯು ಆರ್ಯಾ. ಬೇಡ ಬಾಸ್, ಪಾಪ ಆಲಿನೋಳ್ ಚೆನ್ನಾಗಿ ನೋಡ್ಕೋತಿದ್ದಾನೆ. ನಾನು ಗೆಸ್ಟ್ ಆಫ್ ಸ್ಟೇಸ್ ತಗೋತೀನಿ. ಆರ್ಯ, ಡೋಂಟ್ ಬಿ ಸಿಲಿ ಆರ್ಯಾ. ಪ್ಲೀಸ್, ದಯವಿಟ್ಟು. ಓಕೆ, ನಿಮ್ಮ ಇಷ್ಟ. ಥ್ಯಾಂಕ್ ಯು. ಟೇಕ್ ಕೇರ್. ಸ್ಲೋಲಿ. ಓಕೆ. ಹೇ, ಇಟ್ಸ್ ಓಕೆ ಆರ್ಯಾ, ರಿಲ್ಯಾಕ್ಸ್. ಆರ್ಯ, ಆಂಕಲ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ರೆಸ್ಟ್ ಇಸ್ ಅ ಮಸ್ಟ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಿವರೆಗೂ ನೀವು ಅಕಾಡೆಮಿ ಕಡೆ ಬರೋದು ಬೇಡ. ಐ ಮ್ಯಾನೇಜ್. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ? ಆರ್ಯ, ತೊಂದರೆ ಎಲ್ಲಿಂದ ಬಂತು? ಯು ಆರ್ ಮೈ ಗೆಸ್ಟ್. ನಿಮ್ಮನ್ನ ಸೇಫ್ ಆಗಿ ನೋಡ್ಕೊಳ್ಳೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ಸ್ ಲಾಟ್ ಬಾಸ್. ಓಕೆ, ಮೊದಲೇ ಅವ್ರ ಮದರ್ಗೆ ಏನಾದರೂ ಮೆಸೇಜ್ ಕೊಡ್ಬೇಕಾ? ಬೇಡ. ಅವ್ರ ತಾಯಿಗೆ ವಯಸ್ಸಾಗಿದೆ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರಿಗೆ ಸುಮ್ಮನೆ ಏನಕ್ಕೆ ಟೆನ್ಷನ್ ಕೊಡೋದು? ನಾವೇ ನೋಡ್ಕೊಳ್ಳೋಣ. ಕರೆಕ್ಟಾಗಿ ಹೇಳಿದ್ರಿ ಮೊದಲಾಳಿ. ಏನ್ ತಗಲಾಕೊಂಡೆ? ಹೆಂಡ್ತಿನ್ ಬಿಟ್ಟು ಬೇರೆ ಯಾರು ಕೇಳಿದ್ರೆ ತಗೊಳಕಂಡ? ನಾನು ಅದಕ್ಕೆಲ್ಲ ಹೋಗಲ್ಲ ತಲೆವ. ನಿನ್ನೆವರೆಗೂ 100% ವರ್ಜಿನ್. ಇವತ್ತು? ಇವತ್ತು ಅಷ್ಟೇ. ಯಾಕೋ? ಅದನ್ನ ಮಾತ್ರ ಕೇಳ್ಬೇಡಿ. ಅದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಲೀಟರ್ ಗಟ್ಟಲೆ ಸುರಿಸ್ಬಿಟ್ಟಿದೀನಿ. ಏನ ಕಣ್ಣೀರ್ನ? ಮತ್ತೆ ಟ್ರೈ ಮಾಡ್ಬೇಕಾಗಿತ್ತು? ಟ್ರೈ ಮಾಡದೆ ಇರೋಕಾಗುತ್ತಾ? ಮನೆ ವಾಸ್ತು ಸರಿಯಿಲ್ಲ ಅಂತೇಳಿ ಒಂದು ಲಾಡ್ಜ್ ಅಲ್ಲಿ ಸ್ವೀಟ್ ರೂಮ್ ನ ಬುಕ್ ಮಾಡಿ ಗ್ರ್ಯಾಂಡ್ ಆಗಿ ಫಸ್ಟ್ ನೈಟ್ ನ ಅರೇಂಜ್ ಮಾಡಿದೆ. ಇನ್ನೇನ್ ನನ್ನ ಹೆಂಡತಿನೋ ತಪ್ಕೊಂಬೇಕು ಅನ್ನೋಷ್ಟರಲ್ಲಿ. ನಿಮ್ಮ ಅಮ್ಮ ಹೊಟ್ಟೆ ಊರಿಗೆ ಫೋನ್ ಮಾಡ್ತಿದ್ದಾಳೆ. ಅಲ್ಲ ಯಾರಡಿ, ಉಂಗ ಅಮ್ಮ ಪೇಸ್ರೆ ಅಮ್ಮ ಎನ್ನಮ್ಮ ಉಂಗಪ್ಪ ಸಾರ ಅಡಿಚಿ ಅಡಿಚಿ ಸೆತ್ತ ನಾಸಮ್ಮ ಪೋಯ್ಟಾಂಡ ಸಾರಾಯ್ ಸಾಪ್ಟಾನಾ? ಏನಮ್ಮ ಎಂಗ ಅಪ್ಪ ಸಾರಾಯ್ ಸಾಪ್ಟಿ ಸಾಪ್ಟಿ ಸತ್ತಿದಾನ? ಅಯ್ಯಯ್ಯೋ ಅಪ್ಪ, ಎಪ್ಪಡಿ ಸತ್ತು ಪೋಟಾನ ಸೊನ್ನೆ? ಬೇದಿ ಅಡ್ಚಿ ಪೋಯ್ಟಾ, ಬೇದಿ ಅಡ್ಚಿ ಸತ್ತು ಪೋಟಾನಾ? ಎಪ್ಪಡಿ ಎಲ್ಲ ಇಲ್ಲಿ ಎಂಗ ಅಪ್ಪ ಸಾರಾಯ ಕುಟ್ಟಿಗಿನಿ ಮೀನ್ ಕೊಳಮನೆ ಸಾಪ್ಟಿಗಿನಿ ಎಂಗ ಅಪ್ಪ ಸಾರಾಯ ಕುಟ್ಟಿ ಅನ್ಯಾಯ ಪೈಟ್ಯಾ ಸರ್ಪಾಲೆ ಅಡಿಕ್ರೆ ಸರ್ಪಾಲೆ ಎಂಗಪ್ಪ ಸತ್ತು ಪಟ್ಟ್ರಿ ಅಯ್ಯಪ್ಪ ಸತ್ತು ಪೈಟ್ಯಾ ಎಂಗಪ್ಪ. ಯೋ, ಹೆಂಡ್ತಿನ್ ಬಿಟ್ಟು ಓಡೋದ್ಯಾ? ಅಯ್ಯ ಪೋಂಗ ತಲುರೆ, ಇದು ಫಾರಿನು. ಹೆಂಡ್ತಿ ಬರ್ತಾಳೆ ಹೋಗ್ತಾಳೆ, ಪ್ರಾಣ ಹೋದ್ರೆ ಬರ್ತದ? ಓಸುಣಿಕ ಪಲ್ಯ ಪಂಡ್ರೆ ಇರಂಗ. ಯಮ್ಮಿ ಯಮ್ಮಿ ಹಾಲು ಬೇಗ ಕುಡಿ. ಗುಡ್ ಗರ್ಲ್. ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಗೌರಿ? ಬೇಗ ಮಲ್ಕೋಬೇಕಾಯ್ತಾ? ಅವ್ರ ಮನೇಲಿಲ್ಲ. ನನಗೆ ಗೊತ್ತು. ಮತ್ತೆ ಏನಕ್ಕೆ ಬಂದ್ರಿ ಇಷ್ಟೊತ್ತಲ್ಲಿ? ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಆದರೆ ನಿಮ್ಮ ಜೊತೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಆದರೆ ನಾನು ಮಾತಾಡಲೇಬೇಕು. ನಾನು ಹೇಳಕ್ಕೆ ಕೇಳಿಸಿಲ್ವಾ ನಿಮಗೆ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಮನೇಲಿ ಯಾರಿಲ್ಲ ಅಂತ ಹೇಳಿಲ್ಲ ನಿಮಗೆ? ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್. ಯಾಕೆ ಯಾಕೆ ಭಯ ಬೀಳ್ತಿದ್ಯಾ? ನಾನು ನಿನ್ನ ಸಂಸಾರ ಹಾಳು ಮಾಡಕ್ಕೆ ಬಂದಿಲ್ಲ. ನಿನಗೊಂದು ಸತ್ಯ ಹೇಳಬೇಕಾಗಿತ್ತು, ಅದನ್ನು ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ. ಅದಕ್ಕೆ ನಿನ್ ಗಂಡ ಇಳ್ದಿರ್ಬೇಕಾದ್ರೆ ಮನೆಗೆ ಬಂದಿದ್ದೆ. ಏನು? ಯಾಕೆ ಯಾಕೆ ಬಿ ಪಿ ರೇಸ್ ಮಾಡ್ಕೋತಿದ್ಯಾ? ಕೂತ್ಕೋ ಪ್ಲೀಸ್, ಸಿಟ್ ಡೌನ್ ಪ್ಲೀಸ್.
ಅವತ್ ನ್ಯಾಷನಲ್ ಗೇಮ್ಸ್ ನಲ್ಲಿ ಡೋಪಿಂಗ್ ಕೇಸ್ಲಿ ಸಿಕ್ಕಾಕೊಂಡಾಗ ಅದಕ್ಕೆ ಕಾರಣ ನಾನು ತಿಳ್ಕೊಂಡು ನನ್ನ ಜೊತೆ ಜಗಳ ಮಾಡಿ ನನ್ನ ಸಂಬಂಧನ ಕಿತ್ತಾಕ್ ಬಂದ್ಬಿಟ್ಟೆ. ಸಂಬಂಧ ಇಲ್ದಿರೋ ವಿಷಯ ನನ್ನ ಕತ್ತಿಗೆ ಯಾಕೆ ಸಿಕ್ಕಾಕೊಳ್ತು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಬ್ಲ್ಯಾಂಕ್ ಆಗಿ ನಿಂತ್ಕೊಂಡಾಗ ನನ್ನ ಕಣ್ಣು ಕಂಡಿದ್ದು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಗೋಲ್ಡ್ ಮೆಡಲ್ ಪಡಿಬಹುದು ಅಂತ ನೀವ್ ಎಷ್ಟು ಸಲ ಹೇಳಿದ್ರಿ. ಎನಿವೇ ಐ ಗಾಟ್ ಎ ಗೋಲ್ಡ್ ಮೆಡಲ್. ಈ ಗೋಲ್ಡ್ ಮೆಡಲ್ ಪಡೆಯೋ ಅರ್ಹತೆ ನಿನಗಿದೆ ಅಂತ ಅನ್ಸ್ತಾ ಇದೆಯಾ? ನಾನೇನ್ ಮಾಡಿದೆ ಸರ್? ನಾನ್ ಸಿಸಿಟಿವಿಲಿ ಕಂಪ್ಲೀಟ್ ಫುಟೇಜ್ ನೋಡಿದ್ದೀನಿ. ನೀನೇ ಸ್ಪೈಕ್ ಮಾಡಿದ್ದು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಯಾಕೆ ಹೀಗೆ ಮಾಡಿದೆ ಹೇಳು. ಟೆಲ್ ಮಿ ದ ಟ್ರೂತ್. ಹೇಳು ಹಂಸ. ಹಂಸ ಹೇಳು ಸರ್. ಅದು ಹಂಸ ಟೆಲ್ ಮಿ ದ ಟ್ರೂತ್. ಐ ಕಾಂಟ್ ಡೂ ಅಂಕಲ್, ಐ ಕಾಂಟ್ ಡೂ ದಟ್. ಲಿಸನ್, ಆರ್ಯನ್ ಮೇಲೆ ನನಗೆ ಕೋಪ ಇಲ್ಲ, ಆದರೆ ನನ್ನ ಅಳಿಯ ಆಗೋ ಯೋಗ್ಯತೆ ಅವನಿಗಿಲ್ಲ. ಅದಕ್ಕೆ ಡ್ರಗ್ಸ್ನ ನೀನು ಮಿಕ್ಸ್ ಮಾಡಿ ಆರ್ಯನ್ ಕೈಯಿಂದ ಶ್ವೇತಾಗೆ ಕೊಡಿಸ್ಬೇಕು. ಈ ಹೆಲ್ಪ್ ನೀನು ಮಾಡಲೇಬೇಕು. ಪ್ಲೀಸ್ ಪ್ಲೀಸ್ ಡೋಂಟ್ ಸೇ ನೋ. ಈ ಹೆಲ್ಪ್ ನೀನು ಮಾಡಿದರೆ ಆ ಗೋಲ್ಡ್ ಮೆಡಲ್ ನಿನಗೆ ಸಿಗುತ್ತೆ. ಇಟ್ಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಶ್ವೇತಾ ಮಾತ್ರ ನನ್ನ ಮಗಳಲ್ಲ, ನೀನು ನನ್ನ ಮಗಳೇ. ಪ್ಲೀಸ್ ಈ ಹೆಲ್ಪ್ ನೀನು ಮಾಡಿದರೆ ಶ್ವೇತಾ ಲೈಫ್ ಚೆನ್ನಾಗಿರುತ್ತೆ. ಯೋಚನೆ ಮಾಡು. ಇದು ತಪ್ಪು ಅಂತ ಗೊತ್ತಿದ್ರು ಸ್ವಾರ್ಥ ನನ್ನ ಕೈ ಕಟ್ತು. ನಾನು ಗೆಲ್ಲಬೇಕು, ಮೆಡಲ್ ಪಡಿಬೇಕು ಅನ್ನೋ ದುರಾಸೆಯಿಂದ ನಾನು ಒಪ್ಕೊಂಡೆ. ಸ್ಪೋರ್ಟ್ಸ್ ಕಮಿಟಿ ಅವ್ರಿಗೆ ಶ್ವೇತಾ ಬಗ್ಗೆ ಇಂಟಿಮೇಷನ್ ಕೊಟ್ಟಿದೆ ಅವ್ರ ತಂದೆ ಸರ್. ಶ್ವೇತಾ ಇಲ್ಲ. ಶ್ವೇತಾ ಅವಳಿಲ್ಲ ಅಂತ ಹೇಳಲಿಲ್ಲ. ಎಲ್ಲಿ ಹೋದ್ಲು? ದೂರ, ನಿನ್ ಕೈಗೆ ಸಿಗ್ದು ಇರೋಷ್ಟು ದೂರ. ಮದುವೆ ಕೂಡ ಫಿಕ್ಸ್ ಆಯ್ತು. ಮುಂದಿನ ವಾರನೇ ಮದುವೆ. ಮನಸ್ಸೊಬ್ಬನ ಕೊಟ್ಟು ಇನ್ನೊಬ್ಬನ ಜೊತೆ ಸಂತೋಷವಾಗಿ ಹೇಗಿರ್ತಾಳೆ? ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಒಂದ್ಸಲ ಪ್ರೀತಿ ಮಾಡಿದ್ಮೇಲೆ ಮುಗಿತು. ಸಾಯವರೆಗೂ ಆ ನೆನಪು ಕಾಡ್ತಾನೆ ಇರುತ್ತೆ. ಗೊತ್ತು, ಅದಕ್ಕೆ ನನ್ನ ಮಗಳ ಮನಸ್ಸಲ್ಲಿ ನಿನ್ ಬಗ್ಗೆ ಇರೋ ಪ್ರೀತಿನ ಬೇರೆ ಸಮೇತ ಕಿತ್ತಾಕ್ತೆ. ನಿನಗೂ ಹಂಸಾಗೂ ಸಂಬಂಧ ಇದೆ ಅಂತ ನಂಬಿಸ್ತೆ. ನನ್ನ ಮಗಳಿಗೆ ಸಿಕ್ಕ ಗೋಲ್ಡ್ ಮೆಡಲ್ನ ನಿನ್ ಕಣ್ಣಿಂದೇನೆ ಹಂಸಾಗೆ ಹೋಗೋ ಹಾಗೆ ಪ್ಲಾನ್ ಮಾಡಿದೆ. ಇನ್ನೊಂದು ಹೆಣ್ಣಿಗೋಸ್ಕರ ತನ್ನ ಪ್ರೀತಿಗೆ ದ್ರೋಹ ಮಾಡಿದ್ಯಂತ ನನ್ನ ಮಗಳು ಪೂರ್ತಿಯಾಗಿ ನಂಬಿದ್ದಾಳೆ. ಅಪ್ಪಿ ತಪ್ಪಿ ಕೂಡ ನಿನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಲ್ಲ. ನನ್ನ ನೆನೆಸ್ಕೊಳ್ಳದೆ ಇರ್ಬೋದು, ಆದ್ರೆ ಲಕ್ಷಾಂತರ ಜನ ಕನಸು ಕಾಣೋ ಗೋಲ್ಡ್ ಮೆಡಲ್ನ ಶ್ವೇತ ಪಡ್ಕೊಂಡಿದ್ಲು, ಅದನ್ನೇ ಕಿತ್ಕೊಂಡ್ಬಿಟ್ರಲ್ಲ, ಅದನ್ನ ಮಾತ್ರ ಅವಳು ಲೈಫ್ ಲಾಂಗ್ ನೆನೆಸ್ಕೊಳ್ಳದೆ ಇರಕ್ಕಾಗಲ್ಲ. ಮೈ ಫುಟ್ ಒಂದೇನೋ, ನಾನ್ ನೆನ್ಸ್ಕೊಂಡ್ರೆ ಈ ತರ ಗೋಲ್ಡ್ ಮೆಡಲ್ಸ್ ಲಕ್ಷ ಲಕ್ಷ ನನ್ನ ಮಗಳಿಗೆ ಕೊಡಿಸ್ತೀನಿ. ಆಡದಿಂದ ಲಕ್ಷ ಲಕ್ಷ ಗೋಲ್ಡ್ ಮೆಡಲ್ ಕೊಡಿಸ್ಬೋದು, ಆದ್ರೆ ಒಬ್ಬ ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ಬೇಕಾಗಿರೋದು ಕೋಟ್ಯಾಂತರ ಜನ ಚಪ್ಪಾಳೆ, ಆ ಸಂತೋಷ ಕೊಡ್ಸಕ್ಕಾಗತ್ತಾ? ಲೋ ಸ್ಟಾಪ್. ಒಂದ್ ವಿಷಯ ತಿಳ್ಕೊಳ್ಳಿ, ಶ್ವೇತ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ. ಪ್ರಪಂಚದಲ್ಲಿ ಅವಳು ಯಾವುದೇ ಮೂಲೆಯಲ್ಲಿ ಇರಲಿ, ಅವಳನ್ನ ಹುಡುಕಿ ಅವಳು ನಿಜ ತಿಳಿಸ್ತೇನೆ. ಐ ಆಮ್ ಸಾರಿ. ನನಗೆ ಗೊತ್ತು ನಿನಗೆ ಮದುವೆ ಆಗಿದೆ, ನಮ್ಮ ಬಾಸ್ ಹೆಂಡತಿ, ಒಂದು ಮಗುವಿನ ತಾಯಿ. ಈ ವಿಷಯನೆಲ್ಲ ಹೇಳಿ ನಿನಗೆ ಡಿಸ್ಟರ್ಬ್ ಮಾಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ. ಯಾವತ್ತು ನಿಮ್ಮ ತಂದೆ ಚೀಟ್ ಮಾಡಿ ನಿನ್ನ ಮದುವೆ ಮಾಡಿದ್ರು ಅವತ್ತೇ ನನ್ನ ಹೃದಯ ಬಿಡ್ತಿದ್ದ, ನಿನ್ನ ಹೆಸರನ್ನ ಅಳಿಸಾಕ್ಬಿಟ್ಟೆ. ಯಾಕಂದ್ರೆ ನಾನು ನಿನ್ನ ಎಷ್ಟೇ ಪ್ರೀತಿಸಿದ್ರು ಮದುವೆ ಆದ್ಮೇಲೆ ನೀನು ಇನ್ನೊಬ್ರು ಹೆಂಡತಿ, ಬೇರೆಯವ್ರ ಹೆಂಡತಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದು ಮಹಾಪಾಪ. ನನಗೊಂದು ಆಸೆ ಇತ್ತು, ನಾನು ಸಾಯಕ್ಕೂ ಮುಂಚೆ ನೀನೇನಾದ್ರೂ ಸಿಕ್ಕಿದ್ರೆ ಆ ಸತ್ಯ ನನಗೆ ತಿಳಿಸ್ಬೇಕು. ನನ್ನ ಮಾತು ಆ ದೇವರು ಕೇಳಿಸ್ತು ಅನ್ಸುತ್ತೆ. ಅವತ್ತು ಬೈಚಾನ್ ದೇವಸ್ಥಾನದಲ್ಲಿ ನೋಡಿದೆ, ನಿಜ ಹೇಳಬೇಕು ಅಂತ ಬರೋಷ್ಟರಲ್ಲಿ
ನೀನು ಹೊರಟೋದೆ, ಹುಡುಕಾಡ್ದೆ. ವಿಧಿ, ಇವತ್ತು ನಿನ್ನ ಕಣ್ಣಲ್ಲಿ ನೀರು ನೋಡಿದ್ಮೇಲೆ ನನ್ನ ಬಗ್ಗೆ ನಿನಗಿದ್ದ ಆ ಕಪ್ಪುಚುಕ್ಕಿ ಹಳಸೋಯ್ತು ಅನ್ಕೋತೀನಿ. ಎಷ್ಟು ವರ್ಷ ನನ್ನ ಹೃದಯದಲ್ಲಿ ಬೆಂಕಿ ಹಾಕುತ್ತಿದ್ದ ಸತ್ಯ ಈಗ ಬೆಳಕಾಗಿ ಬದಲಾಗಿದೆ. ನನ್ನ ಮನಸ್ಸು ಕೂಡ ಹಗರಾಗಿದೆ. ನೀನು ಅಷ್ಟೇ. ಯೋಚನೆ ಮಾಡಬೇಡ, ಹಳೆದನ್ನೆಲ್ಲ ಮರೆತು ಬಿಡು. ಮುದ್ದಾದ ಮಗು, ಮುತ್ತಿನಂತ ಗಂಡ, ಸಂತೋಷವಾಗಿರು. ನಾನು ಕಾಂಟ್ರಾಕ್ಟ್ ಮುಗಿಯೋವರೆಗೆ ಇರ್ತೀನಿ ಅಷ್ಟೇ, ಆಮೇಲೆ ವಾಪಸ್ ಇಂಡಿಯಾಗೆ ಹೊರಟೋಗ್ತೀನಿ. ಹೋಗ್ಲೇಬೇಕು, ಯಾಕಂದ್ರೆ ಅಲ್ಲಿ ನನ್ನ ತಾಯಿ ಒಬ್ಳೆ. ನನ್ನ ತಾಯಿಗೆ ನನ್ನ ಬಿಟ್ಟರೆ ಬೇರೆ ಯಾರಿಲ್ಲ. ಬಾಯ್, ಬಿ ಹ್ಯಾಪಿ. ದಾರಿಯಲಿ ನಿನ್ನನೆ ಕಾದಿರುವೆ, ನೀ ಸಿಗದ ಬಾಳಿನಲಿ ಒಬ್ಬನೆ ಸಾಗಿರುವೆ. ನೆನಪು ಪದೇ ಪದೇ ಎದೆಯ ಕದಾನೂಕಿದೆ. ಬರದ ದಾರಿಯಲಿ ನಿನ್ನನೆ ಕಾದಿರುವೆ, ನೀ ಸಿಗದ ಬಾಳಿನಲಿ ಒಬ್ಬನೆ ಸಾಗಿರುವೆ. ಆರಿ ಒಳ್ಳೆ ನನ್ನಪ್ಪ, ಇಸ್ ಅ ಚೀಟ್. ಆ ಹಂಸಾಗಿ ಗೋಲ್ಡ್ ಮೆಡಲ್ ಬರ್ಬೇಕಂತ ನನ್ನ ಡೋಪಿಂಗ್ ಸ್ಕ್ಯಾಂಡಲ್ ಸಿಕ್ಕಾಕ್ಸಿದ್ದಾನೆ ಅಂತ ಅವನ ಲವ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ಅಪ್ಪ. ನನ್ನ ಎಲ್ಲ ದೂರ ಕರ್ಕೊಂಡು ಹೋಗಿಪ್ಪ, ಪ್ಲೀಸ್, ಐ ಬೆಗ್ ಯು. ನಾನು ಎಲ್ಲದನ್ನ ಮರಿಬೇಕು. ನನ್ನ ಸಯೋ ಎಂದ ಚೂರಾಗಿದೆ, ಏಕಾಂಗಿಯ ಪಾಡು ನಂದಾಗಿದೆ. ಅತಿಯಾದ ನೋವನು ಮನೆ ಮಾಚಿನ ನಿಂತೆನು, ಮರೆಯಾದ ನನ್ನೊಲವ ಮರೆಯೋದು ಯಾತರವೇ. ಚಂದಾಗಿರು ನೀನು ಎಲ್ಲಿದ್ದರು, ಮರುಜನ್ಮವಾದರೂ ಜೊತೆ ಸೇರೋಣ ವಿಬ್ಬರು, ಬದುಕೋಣ ನನ್ನೊಲವೇ ಅದಕ್ಕಾಗಿ ಕಾದಿರುವೆ. ನೀ ಬರದ ದಾರಿಯಲಿ ನಿನ್ನನೆ ಕಾದಿರುವೆ, ನೀ ಸಿಗದ ಬಾಳಿನಲಿ ಒಬ್ಬನೆ ಸಾಗಿರುವೆ.
ಆರ್ಯ ನೋಡಿದ್ರು ಹಾಗೆ ಹೋಗ್ತಾ ಇದ್ದೀರಾ ಸಾರಿ ನಿಜವಾಗ್ಲೂ ನೋಡಲಿಲ್ಲ ಇವತ್ತು ನಮ್ಮ ತಾಯಿ ಹುಟ್ಟಿದಹಬ್ಬ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ ಹೌದಾ ಪ್ರತಿ ಶುಕ್ರವಾರ ನಾನು ಇಲ್ಲಿಗೆ ಬರ್ತೀನಿ ಒಂದ್ ನಿಮಿಷ ಓಕೆ ಹೋಗೋಣ ಯಾಕೇನು ಮಾತಾಡ್ತಾ ಇಲ್ಲ ಆಕ್ಚುಲ್ ಆಗಿ ಇವತ್ತು ನನ್ನ ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆಯಿತು ನನ್ನ ಮನಸ್ಸಲ್ಲಿದ್ದ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಾಯಿತು ಐ ಆಮ್ ವೆರಿ ಹ್ಯಾಪಿ ಆದರೆ ತಪ್ಪೆಲ್ಲ ನಂದೇ ತಪ್ಪು ಯಾರ್ದಲ್ಲ ಶ್ವೇತಾ ಟೈಮ್ ಫಾರ್ಗೆಟ್ ಇಟ್ ನನಗಂತೂ ತುಂಬ ಖುಷಿ ಆಗ್ತಿದೆ ನಮ್ಮ ಬಾಸ್ ತುಂಬ ಒಳ್ಳೆಯವರು ನೀನು ಒಳ್ಳೆ ಗಂಡ ಒಳ್ಳೆ ಮಗು ಐ ಆಮ್ ಫೀಲಿಂಗ್ ಗುಡ್ ಫಾರ್ ಯು ಅವ್ರು ತುಂಬ ಒಳ್ಳೆಯವರು ನಾನು ಸರಿಗಿಲ್ಲ ಅನಿಸುತ್ತೆ ಯಾಕಂಗೆ ಹೇಳ್ತಿದ್ಯಾ ಐ ಆಮ್ ಜೋಕಿಂಗ್ ಶ್ವೇತಾ ಯು ಆರ್ ನಾಟ್ ಜೋಕಿಂಗ್ ಏನಾಯ್ತು ಹೇಳಿ ಐ ಆಮ್ ಸೀರಿಯಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಶ್ವೇತಾ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಹೇಳಕ್ಕೆ ಇಷ್ಟ ಇದ್ರೆ ಹೇಳ್ಬಿಡು ಇಲ್ಲಾಂದ್ರೆ ಯೋ ವಿಶ್ ಪ್ರೀತಿ ಯಾವಾಗ್ಲೂ ಹುಟ್ಟತ್ತೆ ಸಾಯಲ್ಲ ನಿನ್ ಮೇಲಿರೋ ಕೋಪಕ್ಕೆ ನಮ್ಮಪ್ಪ ಯಾರೇನು ಹೇಳಿದ್ರು ಅವ್ರನ್ನೇ ಮದುವೆ ಮಾಡಿಕೊಂಡೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಮದುವೆ ಆಗಿದೆ ಒಬ್ಳು ಮಗಳಿದ್ದಾಳೆ ಅಂತ ಬಟ್ ಇಟ್ಸ್ ಓಕೆ ಗೌರಿನ ನಾನು ತುಂಬ ಪ್ರೀತಿಸ್ತೀನಿ ಅವರು ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೋ ರಿಗ್ರೆಟ್ಸ್ ನನ್ನ ವಿಷ ಬಿಡಿ ನೀವೇನಕ್ಕಿನ್ನೂ ಮದುವೆ ಮಾಡ್ಕೊಂಡಿಲ್ಲ ಆರ್ಯ ಆರ್ಯ ಏನು ನೀವ್ಯಾಕಿನ್ನೂ ಮದುವೆ ಮಾಡ್ಕೊಂಡಿಲ್ಲ ಯಾರು ಹೇಳಿದ್ ನಾ ಮದುವೆ ಆಗಿಲ್ಲ ಅಂತ ನಾನು ನನ್ನ ಪ್ರೊಫೆಷನ್ ಮದುವೆ ಆಗಿದ್ದೀನಲ್ಲ ದಟ್ ಇಸ್ ಸಚ್ ಅನ್ ಓಲ್ಡ್ ಜೋಕ್ ಆರ್ಯ ಸುಮ್ಮನೆ ತಮಾಷೆ ಮಾಡ್ದೆ ನಾನು ಮದುವೆ ಆಗ್ತೀನಿ ನನಗೆ ಅಂತ ಕತ್ನಾ ಕೈಫೋ ದೀಪಿಕಾ ಪಡ್ಕೊಂಡು ಸಿಗಲ್ವಾ ಅವ್ರ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅವ್ರು ಯಾರು ಸಿಗಲ್ಲ ನಿಮ್ಗೆ ಹೊಸ ಹೀರೋ ನೋಡಿದ್ರೆ ಆಯ್ತು ಅಷ್ಟೇ ಐ ಥಿಂಕ್ ನಿನ್ ಮಗಳು ಸ್ಕೂಲ್ ಬಿಟ್ಟು ಟೈಮ್ ಆಯ್ತು ಎಸ್ ಹೋಗೋಣ The hen wanted to cross the road. ಯಾಕಂದ್ರೆ ಅದೃಷ್ಟ ಇಲ್ಲ ಬಿಕಾಸ್ ಇಟ್ ವಾಂಟೆಡ್ ಟು ಗೋ ಆನ್ ದಿ ಅದರ್ ಸೈಡ್ ವೈ ಡಸ್ ದ ಬಸ್ ಸ್ಟ್ಯಾಂಡ್ ಇನ್ ದಿ ಬಸ್ ಸ್ಟ್ಯಾಂಡ್ ಯಾಕಂದ್ರೆ ಅದು ಬಸ್ ಸ್ಟ್ಯಾಂಡ್ ಅದಕ್ಕೆ ಬಿಕಾಸ್ ಇಟ್ ಕ್ಯಾನಟ್ ಸಿಟ್ ಡ್ಯಾಡಿ ಹೇ ಅರೆ ನೀವು ಬರ್ತೀರಾ ಅಂತ ನಂಗೆ ಹೇಳಲೇ ಇಲ್ಲ ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಬೇಕಾಗಿತ್ತಾನೆ ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ನೋಡಿದ್ರೆ ಆಮ್ ಓನ್ಲಿ ಸರ್ಪ್ರೈಸ್ಡ್ ವಾಟ್ಸ್ ಸೋ ಫನಿ ವಾಟ್ಸ್ ದಿ ಜೋಕ್ ನೀವು ಅವ್ರನ್ನೇ ಕೇಳಿ ಅವರೇ ಜೋಕ್ ಕ್ರ್ಯಾಕ್ ಮಾಡ್ತಾ ಇರೋದು ವಾಟ್ ಆರ್ಯ ಸುಮ್ಮನೆ ಜಸ್ಟ್ ಲೈಕ್ ದಟ್ ಆರ್ಯ ನಿಮ್ಮ ಹತ್ರ ಒಂದು ವಿಷಯ ಸೀರಿಯಸ್ ಆಗಿ ಮಾತಾಡಬೇಕು ನೀವು ಬಂದಾಗಿಂದ ಸಮಥಿಂಗ್ ಇಸ್ ಗೋಯಿಂಗ್ ರೈಟ್ ನನ್ನ ಮಗಳು ತುಂಬ ಖುಷಿಯಾಗಿದ್ದಾಳೆ My academy is doing so well. Adri ivattu yulu nagnagta idaru. You really a magician Arya. Hage illa boss. Nee yavalu chenagirbeku. Because nan bakke nee veshan kirtukotira. These are all small things what I am doing. Thank you Arya. That means a lot to me. Shall I get some coffee? Please. Okay. Go 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 go. Arya, nee bandaginda I've been wanting to do this. ಇವತ್ತು ಸಂಜೆ ನಾವು ಹೊರಗೆ ಹೋಗೋಣ ಇಲ್ಲ ಬಾಸ್ ಆರ್ಯ ನಾನು ಅಕಾಡೆಮಿಗೆ ಹೋಗಬೇಕು ಹೂ ಆಮ್ ಐ ಬಾಸ್ ಬಾಸ್ ಆರ್ಡರ್ನ ಒಪ್ಕೊಳ್ಳಿ ಕಮ್ ಆನ್ ಲೆಟ್ಸ್ ಮೇಕ್ ಎನ್ ಈವ್ನಿಂಗ್ ಆಫ್ ಇಟ್ ಲೆಟ್ಸ್ ಸೆಲೆಬ್ರೇಟ್ ಓಕೆ ಬಾಸ್ ಈಗಾಗಲೇ ಜಾಸ್ತಿ ಆಗಿದೆ ಸಾಕು ಅನ್ಸುತ್ತೆ ಆರ್ಯ ಇವತ್ತು ನನ್ನ ತಡಿಬೇಡ ಆರ್ಯ ಪ್ರಪಂಚದಲ್ಲಿರೋ ಡ್ರಿಂಕ್ಸ್ ಎಲ್ಲ ಕುಡಿಯೋಷ್ಟು ಸಂತೋಷ ಆಗ್ತಾ ಇದೆ ಏನೋ ವಾಯ್ ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಕೊರಗ್ತಾ ಇದ್ದೆ ಶ್ವೇತಾ
ಇವತ್ತು ನಗ್ನಗ್ತಾ ಇದ್ಲು. ಮದುವೆ ಆದ 4 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅವಳು ನಕ್ಕಿದ್ದು. ಆರ್ಯ, ಸ್ವಲ್ಪ ಹೊತ್ತು ನಾನು ನಿನ್ನ ಬಾಸ್ ಅಂತ ಮರೆತು ಫ್ರೆಂಡ್ಸ್ ಆಗಿ ಮಾತಾಡೋಣ. ಶೋ ಕಮ್. ಆರ್ಯ, ನಾನು ಶ್ವೇತಾ ಹೆಸರು ಮಾತ್ರ ಗಂಡ ಹೆಂಡತಿ, ಬಟ್ ವಿ ನಾಟ್ ರಿಯಲ್ ಹಸ್ಬೆಂಡ್ ಅಂಡ್ ವೈಫ್. ಎಸ್ ಆರ್ಯ, ಅವಳಿಗೆ ನನ್ನ ಮೇಲೆ ಗೌರವ ಇದೆ, ಬಟ್ ಪ್ರೀತಿ ಪ್ರೇಮ ಎರಡು ಇಲ್ಲ. ಇಲ್ಲ ಬಾಸ್, ಶಿ ರಿಯಲಿ ಲವ್ಸ್ ಯು. ನಾನು ಡ್ರಿಂಕ್ಸ್ ತಗೊಂಡಿದ್ದೀನಿ ಆರ್ಯ. ಈಗ ನನ್ನ ಪ್ರಪಂಚ ಪರ್ಫೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ. ಆರ್ಯ, ಶ್ವೇತಾ ಒಬ್ಬನ್ನ ತನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಲವ್ ಮಾಡ್ತಾ ಇದ್ಲು. ಕಾರಣ ಏನೂ ಗೊತ್ತಿಲ್ಲ, ಆದರೆ ಅವನಿಂದ ದೂರ ಆಗ್ಬಿಡ್ಲು. ನನಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು. ನನ್ನ ಡಾಟರ್ ಗೌರಿ ಹುಟ್ಟಿದ ಒಂದು ವಾರಕ್ಕೆ ನನ್ನ ಹೆಂಡತಿ ತೀರ್ಕೊಂಬಿಟ್ಲು. ಆ ದುಃಖದಲ್ಲಿರುವಾಗ ಅವ್ರ ತಂದೆ ಶ್ವೇತನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆಗೆ ಶ್ವೇತ ಮನಸಾರೆ ಒಪ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ, ಆದರೆ ತನ್ನ ಲವರ್ ಮೇಲಿರೋ ತಿರಸ್ಕಾರಕ್ಕೋ ತನ್ನ ಲೈಫ್ ಮೇಲಿರೋ ಜಿಗುಪ್ಸೆಗೋ ನನ್ನನ್ನು ಮದುವೆ ಆಗಿದ್ದಾಳೆ ಅಂತ ಆಮೇಲೆ ನನಗೆ ಅರ್ಥ ಆಯಿತು. ಅಷ್ಟೊತ್ತಿಗೆ ತುಂಬ ಲೇಟ್ ಆಗ್ಬಿಟ್ಟಿತ್ತು ಆರ್ಯ. ನನ್ನ ಮಗಳಿಗೆ ಈ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನು ಗೊತ್ತಾ? ಶ್ವೇತಾ ನನ್ನ ಮಗು ತಾಯಿನೇ ಅಲ್ಲ ಅಂತ. ಈಗ ನನ್ನ ಮಗಳಿಗೆ 4 ವರ್ಷ. ಈ 4 ವರ್ಷಗಳಲ್ಲಿ ನಾವಿಬ್ರು ಒಂದೇ ಮನೆಯಲ್ಲಿ ಒಂದೇ ಹಾಸಿಗೆಯಲ್ಲಿ ಸ್ಟ್ರೇಂಜರ್ಸ್ ಥರ ಇದ್ದೀವಿ. ಶ್ವೇತಾ ಒಳ್ಳೆಯವಳು, ತುಂಬ ಒಳ್ಳೆಯವಳು, ಆದರೆ ನಂದೇ ಬ್ಯಾಡ್ ಲಕ್. ಬಟ್ ಐ ಸ್ಟಿಲ್ ಡೋಂಟ್ ನೋ ಆರ್ಯ ಇಫ್ ದಟ್ ಗೈ ಇಸ್ ಲಕ್ಕಿ ಆರ್ ಅನ್ಲಕ್ಕಿ. ಎನಿವೆ, ಐ ಎಮ್ ಸಾರಿ ಆರ್ಯ, ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ತುಂಬ ಬೋರ್ ಮಾಡಿಬಿಟ್ಟೆ ಅನ್ಸುತ್ತೆ. Ladies and gentlemen, our most ambitious event is nearing. We all have to work very hard on it, okay? Yes, boss. Excuse me. Hello? Mr. Patil? Yes? I've got some good news for you. Okay. Your proposal for a sports academy in New York has been sanctioned. Okay. Hey, all the best. Thank you. Thank you very much. Guys, I have a very good news for you. I just got a phone call from New York and we are going to be opening Patil's Sports Academy in New York. Wow. Need to celebrate. Congrats, boss. Thank you, Arya. All my dreams are coming true. Of course. Good. Arya, nanu New York hogu barodu one thingal agutte. Okay. Nan barostralle competition shuru agirutte. ಗೋಲ್ಡ್ ಮೆಡಲು ನನ್ನ ಕೈ ಬರೋ ಜವಾಬ್ದಾರಿ ನಿಮ್ದು. 100% ಬಾಸ್, ಇದು ನಿಮ್ಮ ಆಸೆ ಮಾತ್ರ ಅಲ್ಲ, ನನ್ನ ಆಸೆ ಕೂಡ. ಥ್ಯಾಂಕ್ ಯು ಆರ್ಯ. ಗುಡ್ ಲಕ್ ಒನ್ ಸೆಕೆಂಡ್ ಬಾಸ್. ಹಲೋ, ಇಸ್ ದಿಸ್ ಸಿಂಗಾಪುರ್ ಏರ್ಲೈನ್ಸ್? ದಿಸ್ ರಿಗಾರ್ಡಿಂಗ್ ಫ್ಲೈಟ್ ಟು ನ್ಯೂಯಾರ್ಕ್. ನ್ಯೂಯಾರ್ಕ್ ಪ್ಯಾಸೆಂಜರ್ಸ್ ನೇಮ್ ಇಸ್ ಸುರೇಂದ್ರನಾಥ್ ಪಾಟೀಲ್. I've already emailed you. Is the flight is on right time? Thank you. Boss, flight is on right time. Thank you, Arya. Sudden aagi ni meetings plan martira. Yavag hogtira, yavag bartira, yenu helala. Gaurige yen helli? Neene samadhana madu. You know how my work is. Bega bartini. Take care of Gauri. Take care of yourself.
Barla. Have a safe trip. And take care. Eat on time. என்ன மன்னிச்சிடுங்க, தயவிட்டு நன்னா க்ஷமஸ்படி. இது எனக்கு லாஸ்ட் சான்ஸ். ஃபர்ஸ்ட் நைட் நான் பண்ணியே தீரணும். ஐயோ பிடு நன்னா, பிடு பிடு பிடு. பை 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 பை, see you. புடுங்க பிளக், மொபைல் ஆப், லைட் ஆப், கேண்டில் ஆன், ஸ்டார்ட் தி மியூசிக். பொண்டாட்டி வை நடிச்சிருக்கு. Are you devil? Mommy devil! Mommy devil! Nanu devil alla. Nin husband Alinal Alagarajan. My God! Dumu! First night in Nan ready. I'm also ready. Hey! Alinal, my darling. Hey! Mancha murdaitu! God has broken up, man. Mancha murilebeku, first night aglebeku, namge mogu utlebeku, palli karkona motte orslebeku. Chi hogi panif tumba poli. Chikvesalla tumba goli aadtidde. Hello. One second. Sir, call for you. Huh? Hello? This is Mr. Aryan. Yeah, speaking. I've got some tragic news for you. Your friend Patel is no more. He passed away in a car crash. ಬರ್ತಾರೆ. ಯಾಕೆ ಬಂದೆ ಇಲ್ಲಿ, ಯಾಕೆ ಬಂದೆ? ಶ್ವೇತಾ, ಶ್ವೇತಾ, ನಾನು ಸ್ಟಾಪ್ ದೇ. ಇನ್ನೊಂದ್ಸತಿ ನಿನ್ ಬಾಯಿಂದ ನನ್ನ ಹೆಸರನ್ನ ಕರಿಬೇಡ. ನಿನ್ ಸ್ವಾರ್ಥ, ನಿನ್ ಪ್ರತಿಷ್ಠೆಗೋಸ್ಕರ ನನ್ನ ಜೀವನನೇ ನಾಶ ಮಾಡಿಬಿಟ್ಟೆ. ನಾನು
ನಾನೇನಮ್ಮ ಮಾಡಿದೆ? ನೀನ್ ಏನ್ ಮಾಡಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. 5 ವರ್ಷ ಹಗಲು ರಾತ್ರಿ ನಾನು ಕಷ್ಟಪಟ್ಟು ಕನ್ಸ್ ಕಟ್ಕೊಂಡು ನಾನ್ ಸಂಪಾದನೆ ಮಾಡಿರೋ ಗೋಲ್ಡ್ ಮೆಡಲ್ ನಿನ್ ಕಿತ್ಕೊಂಡೆ. ನನ್ನ ಡೋಪಿಂಗ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಿಸಿ ಇಡೀ ಪ್ರಪಂಚದ ಮುಂದೆ ನನ್ನ ತಲೆ ತೆಗೆಸೋ ಹಾಗೆ ಮಾಡಿದೆ. ನಮ್ ದೇಶದ ಜನರ ಮುಂದೆ ಮುಖ ತೋರಿಸದಿರೋ ಹಾಗೆ ದೇಶನ ಬಿಟ್ಟು ಹೋಗೋ ತರ ಮಾಡಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆರ್ಯನು ದೂರ ಮಾಡಿದೆ. ಇಷ್ಟು ಸಾಲದು ಅಂತ ಆರ್ಯ ಯಾವ ತಪ್ಪು ಮಾಡದಿದ್ರು ಅವನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟೆ. ನೀನ್ ಆರ್ಯನ್ಗೆ ಮಾಡಿದ ಅನ್ಯಾಯಕ್ಕೆ ಆ ದೇವ್ರು ನಿನ್ ಮಗಳು ಮಾಂಗಲ್ಯನ ಕಿತ್ಕೊಂಡ್ಬಿಟ್ಟ. ಸಾಕು, ನಿನ್ನಂತ ತಂದೆ ಇನ್ ಯಾವ ಹೆಣ್ಮಕ್ಳಿಗೂ ಬೇಡ. ನೀನ್ ನನ್ನ ಪಾಲಿಗೆ ಯಾವತ್ತೂ ಸತ್ತೋಗ್ಬಿಟ್ಟಿದ್ಯಾ. ಹೊಟ್ಟೋಗು, ಇನ್ ಮುಂದೆ ನಿನ್ ಮುಖನ ಇನ್ನೊಂದ್ಸತಿ ನಂಗೆ ತೋರಿಸ್ಬೇಡ. ಔಟ್, ಗೆಟ್ ಔಟ್. ನಿಮ್ ತಂದೆ ಮೇಲೆ ಕೋಪ ಇದೆ ನಿಜ, ಆದ್ರೆ ಅವ್ರಿಗೂ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇದೆ. ಅದಕ್ಕೆ ಹೀಗೆಲ್ಲ ಮಾಡಿತ್ತು. ತಾಯಿಯಲ್ಲಿ ನಿಮ್ಗೆ ತಾಯಿಯಾಗಿ ತಂದೆಯಾಗಿ ಫ್ರೆಂಡ್ ಆಗಿದ್ರು. ತನ್ನ ಮಗಳಿಗೆ ಮರತಾಯಿ ಬರಬಾರ್ದು ಅಂತ ಅವ್ರು ಇನ್ನೊಂದು ಮದುವೆ ಕೂಡ ಮಾಡ್ಕೊಳ್ಳಲಿಲ್ಲ. ಯಾವುದೇ ತಂದೆ ತನ್ನ ಮಗಳು ಒಳ್ಳೆ ಗಂಡನ ಹೆಂಡತಿಯಾಗಿ ನೂರ್ ಕಾಲ ಬಾಳ್ಬೇಕು ಅಂತ ಆಸೆ ಪಡೋದು ಸಹಜ. ಅದನ್ನೇ ಅವರು ಮಾಡಿದ್ದು. ನೀವು ಒಂಟಿಯಾಗಿದ್ದೀರಿ ಅಂತ ಬಂದಿದ್ದಾರೆ. ಈಗ ನೀವು ಹೊರಟೋಗಿ ಅಂದ್ರೆ ಅವರು ಒಂಟಿಯಾಗಿ ಹೋಗ್ತಾರೆ. ಒಂಟಿತನಕ್ಕಿಂತ ಶತ್ರು ಇನ್ನೊಂದಿಲ್ಲ. ಪ್ರಪಂಚದಲ್ಲಿ ಯಾವುದೇ ವಸ್ತು ಕಳ್ಕೊಂಡ್ರು ಪಡ್ಕೋಬಹುದು, ಪಡ್ಕೊಳಕ್ ಆಗದೆ ಇರೋದು ಅಂದ್ರೆ ಹೆತ್ತ ತಾಯಿ, ಜನ್ಮ ಕೊಟ್ಟಂತೆ. ನಿಮ್ ದೃಷ್ಟಿಯಲ್ಲಿ ನಿಮ್ ತಂದೆ ತಪ್ಪು ಮಾಡಿದ್ರೆ ಅನ್ಸಿದ್ರೆ ಒಂಥರ ಕ್ಷಮಿಸಿ. ಕ್ಷಮಿಸೋದು ದೊಡ್ಡ ಗುಣ. ಆ ಗುಣ ಇರೋರನ್ನ ದೇವ್ರಿಗೆ ಹೋಲಿಸ್ತಾರೆ. ಅಪ್ಪ, ಅಪ್ಪ, ಐ'ಮ್ ಸಾರಿ. ಐ'ಮ್ ಸಾರಿ ಅಪ್ಪ, ಐ'ಮ್ ಸಾರಿ. ಕ್ಷಮಿಸ್ಬಿಡಿ ಅಪ್ಪ, ಐ'ಮ್ ಸಾರಿ ಅಪ್ಪ. ಇಟ್ಸ್ ಓಕೆ ಸರ್.
ಮರೆತಾಗೋಯ್ತು. ಅದನ್ನೇ ನೆನೆಸ್ಕೊಂಡು ಕಾಲ ಕಳೆಯೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮ ಮುಂದಿನ ಬದುಕು, ನಿಮ್ಮ ಮಗು ಭವಿಷ್ಯ, ನಿಮ್ಮ ಅಕಾಡೆಮಿಗೆ ಗೋಲ್ಡ್ ಮೆಡಲ್ ಬರಬೇಕು ಅನ್ನೋ ಯಜಮಾನರ ಕನಸನ್ನ ನನಸು ಮಾಡೋ ಕರ್ತವ್ಯ ನಿಮ್ಮ ಮುಂದೆ ಇದೆ. ಎಸ್ ನೋಡಿ, ಬದುಕಿನಲ್ಲಿ ಹುಟ್ಟು ಸಾವು ನಿಶ್ಚಿತ. ಕತ್ತಲು ಬೆಳಕು, ಭೂಮಿ ಆಕಾಶ, ನೋವು ನಲಿವು, ಸೋಲು ಗೆಲುವು, ಇದೆಲ್ಲ ಪ್ರಕೃತಿ ನಿಯಮ. ಯು ಆರ್ ಎ ಸ್ಪೋರ್ಟ್ಸ್ ವುಮೆನ್, ಎಲ್ಲದನ್ನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಲಿ ಎದುರಿಸಬೇಕು. ಲೈಫ್ ಇಸ್ ಅ ಗೇಮ್, ಪ್ಲೇ ಇಟ್, ಬಿ ಎ ವಾರಿಯರ್ ಇನ್ ಯುವರ್ ಲೈಫ್. ನಾಳೆ ನಿಮ್ಮ ಅಕಾಡೆಮಿಕ್ ಬನ್ನಿ, ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಈ ಸಲ ಸ್ಯಾಫ್ ಗೇಮ್ಸ್ನಲ್ಲಿ ನೀವು ಗೋಲ್ಡ್ ಮೆಡಲಿಸ್ಟ್ ಆಗಬೇಕು. ಹಾಗೆ ನಮ್ಮ ಬಾಸ್ ಆತ್ಮಕ್ಕೆ ಶಾಂತಿ ಸಿಗೋದು. ಒಂದ್ಸರಿ ಕಳ್ಕೊಂಡಿದ್ದ ಗೋಲ್ಡ್ ಮೆಡಲ್ನ ಮತ್ತೆ ನೀವು ಪಡ್ಕೋಬೇಕು. ಆ ನಂಬಿಕೆ ನನಗಿದೆ. ಹ್ಯಾವ್ ವಿಲ್ ಪಾ, ಬಿ ಕರೇಜಿಯಸ್. ಮತ್ತೆ ನಿಮ್ಮ ಮುಖದಲ್ಲಿ ಆ ನಗುನ ನೋಡಬೇಕು. ಗೆಟ್ ಅಪ್, ಕಮ್ ಆನ್, ಕಮ್ ಆನ್, ಕಮ್ ಆನ್ ಶ್ವೇತಾ, ಕಮ್ ಆನ್. ಎಸ್ ನಾವು ತೊಡತಟ್ಟಿ ನೀರೋ ಕುಲದವರು, ಬಿಟ್ಟು ಬಿಡು ನಿಂಗಿರೋ ಫಿಯರು, ನಾವು ತೊಡತಟ್ಟಿ ನಿಲ್ಲ ಕುಲದವರು. ಮೋಸ ನೌ ನೌ ರೋಷ ಔ ಯೇ ಶ್ರಮಕ್ಕೆ ಹುಡುಕದೇನೆ ಕಷ್ಟಪಟ್ಟು ನೀನಾಗು ಜಿನಿಯ ಸಾಧಿಸಲು ನರ ನರದಲ್ಲೂ ಚಲಬೇಕು ಧೈರ್ಯ ಇರಲೇಬೇಕು ಹೊಡೆದುರುಳಿಸಲು ಸತ್ಯಮೇವ ಜಯತೆ ಜಯತೆ ಈ ಮಂತ್ರವು ನಮ್ಮದು ಎಂದಿಗೂ ಸೋಲದು ಗೆಲುವೆ ಗೆಲುವೆ ಮಣ್ಣಿಗೆ ದ್ರೋಹ ಮಾಡೋ ಮನು ಜರ ತುಳಿಯಬೇಕು ಈ ನೆಲವು ವೀರ ಪರಂಪರೆಯಾದವರು ಜ್ಞಾನಿ ವಿಜ್ಞಾನಿಗಳು ಜನ್ಮವಿದ್ದ ಸ್ಥಳವು ನಮ್ಮ ಮಣ್ಣಲ್ಲಿರೋ ಕದರು ಅಪವರು ಮುಟ್ಟಲು ಗಡಗಡ ಜಯ ಹರಿನ್ ಹಾಯ್ ಸಲಾಮ್ ಅಲೈಕುಮ್ वालेकुम सलाम सलीम भाई कैसे हो बस मजे में आप कैसे हो ठीक ठाक इस्लामाबाद में तो आप जीत गए लेकिन यहाँ आपके मुल्क में हम जीते जी तो सलीम भाई स्पोर्ट्स तो सभी का प्रॉपर्टी है हम भी किसी से कम नहीं सो हु इज योर स्पेशल टैलेंट या श्वेता नेशनल चैंपियन श्वेता
यस या दिस नेम रिंग्स अ बेल। ये वही लड़के हैं ना जो डोप स्कैंडल में पकड़ी गई थी। सलीम भाई एक्चुअली समथिंग एल्स हैपेंड। एनीवेज ऑल द बेस्ट टू यू। ओके थैंक यू। ऑल द गुड लक। गुड लक। थैंक यू। या श्वेता लाइफ इज अ रेस। ಆ ರೇಸ್ ನಲ್ಲಿ ಸಾವಿರ ಹರ್ಡಲ್ಸ್ ಬರುತ್ತೆ, ಅದನ್ನೆಲ್ಲ ದಾಟಿ ಸಾಧಿಸಿ ತೋರಿಸ್ಬೇಕು. ಸಿ ಯು ಆರ್ ಸ್ಪೋರ್ಟ್ಸ್ ವುಮನ್, ಯು ವಿಲ್ ಡೂ ಇಟ್ ಅಂಡ್ ಯು ಕ್ಯಾನ್ ವಿನ್ ಇಟ್. ಓಕೆ ಬಿ ಬೋಲ್. ವೆಲ್ಕಮ್ ಟು ಸ್ಯಾಫ್ ಗೇಮ್ಸ್ 2014. ಶ್ವೇತಾ ಯಾಕೆ ಅಪ್ಸೆಟ್ ಆಗಿದ್ಯಾ? ನನಗೆ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ'ಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್. ಬುಡಾಪ್ ಮಾಡ್ಕೋಬೇಡ, ನೀ ಫೋಕಸ್ ಮಾಡ್ತಿಲ್ಲ. ಯು ನಾಟ್ ಫೋಕಸಿಂಗ್. ನನ್ನ ಮಾತು ಕೇಳು, ಯಾಕೆ ಟೆನ್ಷನ್ ಆಗ್ತಿದ್ಯಾ? ಡೋಂಟ್ ಲುಕ್ ದೇ, ಇಲ್ಲಿ ನೋಡು. ಶ್ವೇತಾ ಇಲ್ಲಿ ನೋಡು. ಬಿಡು, ಅಲ್ಲಿ ಯಾಕೆ ನೋಡ್ತೀಯ ನೀನು? ನೋಡು, ನಿನಗೂ ಅವಳಿಗೂ ಸಮ್ ಸೆಕೆಂಡ್ಸ್ ಡಿಫ್ರೆನ್ಸ್ ಅಷ್ಟೇ. ಯು ಕ್ಯಾನ್ ಮೇಕ್ ಇಟ್ ಅಪ್. ಓಕೆ, ಯು ವಿಲ್ ಶೋರ್ಲಿ ವಿನ್ ಇಟ್. ಓಕೆ, ಕಮ್ ಆನ್ ವೇ ದಿಸ್. ನೋಡು, ಬಿ ಬೋಲ್ಡ್, ಬಿ ಫೋಕಸ್, ಯು ವಿಲ್ ವಿನ್. ಫರ್ಗೆಟ್ ಎವ್ರಿಥಿಂಗ್. ಓಕೆ, ಕಮ್ ಆನ್, ಕಮ್ ಆನ್. Finally coming alive, and they're in for a real show here. Sit back and enjoy. She's been banned for 2 years. Miss Sweta, you have drugs stolen, isn't it?
थैंक यू। दिस क्रेडिट गोज़ टू यू। नहीं बिल्ले हो गए इधर नानी साथ से काट दे लेना। दिस इज़ बिकॉज़ ऑफ यू। थैंक यू आर्यन।